ಕೇಳಿದ್ರೆ ಎಲ್ಲಾ ರೀತಿಯಾದಂತಹ ಸಬೂಬುಗಳನ್ನ ಹೇಳುವಂತದ್ದು ನಕಾಶೆ ಪ್ರಕಾರ ನೋಡಿ ಹೇಳ್ಬೇಕಾಗತ್ತೆ. ನಕಾಶೆಯಲ್ಲಿ ಇರುವಂತದ್ದು ಅದು ಇದು ಅನ್ನುವಂತಹ ಒಂದು ಸಬೂಬನ್ನ ಹೇಳುವಂತದ್ದು. ಆದ್ರೆ ಇಲ್ಲಿ ನಮ್ಮ ಬಳಿ ಇರುವಂತಹ ದಾಖಲೆಗಳ ಪ್ರಕಾರ ಸರ್ವೆ ಪ್ರಕಾರ ಅಲ್ಲಿ 16 ಅಡಿ ಇರ್ಬೇಕಾಗತ್ತೆ ರಾಜಕಾಲುವೆ. ಆದ್ರೆ ಇಲ್ಲಿ ಬರ್ತಾ ಬರ್ತಾ ರಾಜಕಾಲುವೆ ಒಂದು ಅಳತೆ ಕಡಿಮೆ ಆಗಿರುವಂತದ್ದು ಯಾಕೆ ಹೀಗೆ ಅಂತ ಅಲ್ಲಿ ಸ್ಥಳೀಯರು ಕೇಳ್ತಾ ಇದ್ರೆ, ಜೊತೆಗೆ ಸ್ಥಳೀಯರು ಈಗ ಕೇಳ್ತಾ ಇರುವಂತದ್ದು ಇಲ್ಲಿ 16 ಅಡಿ ಮಾಡಿದಿರಿ, ಅಲ್ಲಿ 6 ಅಡಿಗೆ ಅದು ಕಡಿಮೆ ಆಗಿದೆ, ಇಲ್ಲೂ ಕೂಡ 10 ಅಡಿಯನ್ನ ಬಿಟ್ಟು ಬಿಡಿ, ಇನ್ನು 6 ಅಡಿಗೆ ಇಲ್ಲೂ ಕೂಡ ಮಾಡಿ ಅಂತ ಅಲ್ಲಿ ಕೇಳ್ತಾ ಇರುವಂತದ್ದು. ಒಟ್ಟಾರೆ ನೀರು ಸರಾಗವಾಗಿ ಹೋಗ್ಬೇಕು, ಮಳೆ ನೀರು ಎಲ್ಲೂ ಕೂಡ ನಿಲ್ಲಬಾರ್ದು ಅನ್ನೋ ಉದ್ದೇಶದಿಂದಾಗೆ ಇಷ್ಟೆಲ್ಲ ಮಾಡಿ ಬಿಬಿಎಂಪಿ ಒತ್ತುವರಿ ತೆರವು ಕಾರ್ಯಾಚರಣೆಗೆ ಮುಂದಾಗಿತ್ತು. ಸಾಕಷ್ಟು ಬಡವರು ಮನೆಯನ್ನ ಕಳ್ಕೊಂಡ್ರು, ಆದ್ರೆ ಇನ್ನೊಂದ್ ಕಡೆ ಉಳ್ಳವರ ಮನೆಯನ್ನ ಒಡಿಲಿಕ್ಕೆ ಹಿಂದೂ ಮುಂದೂ ಕೂಡ ನೋಡುತ್ತೆ ಬಿಬಿಎಂಪಿ. ಇನ್ನೊಂದ್ ಕಡೆ ಸರ್ವೆ ಮೇಲೆ ಸರ್ವೆ ಮಾಡುತ್ತೆ, ರೀಸರ್ವೆಯನ್ನ ಮಾಡುತ್ತೆ, ರೀಸರ್ವೆ ಮಾಡಿದ್ರು ಕೂಡ ಭೂಕಂದಾಯ ಅದು ಇದು ಇನ್ನೂ ನಮಗೆ ದಾಖಲೆಗಳು ಬಂದಿಲ್ಲ ಅಂತ ಮೀನಾಮೇಶ ಎಣಿಸುವಂತದ್ದು. ಆದ್ರೆ ಒಂದೆಡೆ ಇದ್ದಕ್ಕಿದ್ದ ಹಾಗೆ ಒಂದು ನೋಟಿಫಿಕೇಶನ್ ಇಲ್ಲದಲೇನೆ ಹೋಗಿ ಇದ್ದಕ್ಕಿದ್ದ ಹಾಗೆ ಮನೆಗಳನ್ನ ಒಡೆದಾಕುವಂತ ಬಿಬಿಎಂಪಿ ಯಾಕೆ ಇಲ್ಲೂ ಕೂಡ ಅದೇ ರೀತಿಯಾದಂತ ಒಂದು ತಾರತಮ್ಯವನ್ನ ಮುಂದುವರೆಸ್ತಾ ಇದೆ ಅಂತ ಅಲ್ಲಿನ ಸ್ಥಳೀಯರು ಈಗ ಕೇಳ್ತಾ ಇರುವಂತದ್ದು. ಈ ಬಗ್ಗೆ ರಿಯಾಲಿಟಿ ಚೆಕ್ ಅನ್ನ ಕೂಡ ಜನಶ್ರೀ ನಡೆಸಿದೆ. ಇದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ರಾಜಕಾಲುವೆ ಒಂದು ಅಳತೆ ಎಲ್ಲಿ ಹೆಚ್ಚಿದೆ ಎಲ್ಲಿ ಕಡಿಮೆ ಇದೆ ಅನ್ನುವಂಥದ್ದು. ಆದ್ರೆ ಇದ್ರ ಬಗ್ಗೆ ಚೀಫ್ ಇಂಜಿನಿಯರ್ ಆದ್ರೂ ಸಬೂಬನ್ನ ಕೊಡ್ತಾ ಇದ್ದಾರೆ ಹೊರತು ಇಲ್ಲಿ ಏನಾಗಿದೆ ಅನ್ನೋದ್ರ ಬಗ್ಗೆ ಅವರು ಕೂಡ ನಿಜಕ್ಕೂ ಒಪ್ಕೊಳ್ಳೋಕೆ ರೆಡಿ ಇಲ್ಲ. ಆದ್ರೆ ಕಣ್ಣಿಗೆ ಕಾಣ್ತಾ ಇರುವಂತಹ ಈ ಒಂದು ತಾರತಮ್ಯದ ಬಗ್ಗೆ ಏನ್ ಹೇಳ್ತಾರೆ ಅನ್ನೋದನ್ನ ನೋಡ್ಬೇಕು. ಒಂದ್ ಕಡೆ ಸರ್ಕಾರ ಹೇಳುತ್ತೆ, ಸಿದ್ದರಾಮಯ್ಯ ಅವರು ಹೇಳ್ತಾರೆ ಯಾವುದೇ ಅನ್ಯಾಯ ಇಲ್ಲಿ ಆಗೋದಿಲ್ಲ, ಎಲ್ರಿಗೂ ಕೂಡ ಸಮಾನವಾದ ನ್ಯಾಯ ಸಿಗುತ್ತೆ ಅನ್ನುವಂಥದ್ದು. ಮೇಯರ್ ಕೂಡ ಹೇಳ್ತಾರೆ ಇಲ್ಲಿ ಯಾವ ರೀತಿ ಏನು ನಡೀತಾ ಇಲ್ಲ ಅಂತ. ಆದ್ರೆ ಕಣ್ಣಿಗೆ ಕಾಣ್ತಾ ಇರುವಂತಹ ಈ ಅನ್ಯಾಯವನ್ನ ಜನ ಪ್ರಶ್ನಿಸ್ತಾ ಇದ್ದಾರೆ. ಈ ಒಂದು ಬಿಬಿಎಂಪಿಯ ಬೃಹತ್ ಮೋಸ ಕಣ್ಣಿಗೆ ಕಾಣ್ತಾ ಇರುವಂಥದ್ದು. ಸ್ಥಳೀಯರು ಕೂಡ ಈ ಬಗ್ಗೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂಥದ್ದು. ರಾಜಕಾಲುವೆ ಒತ್ತುವರಿ ತೆರವಿನಲ್ಲಿ ಬಿಬಿಎಂಪಿಯ ಒಂದು ತಾರತಮ್ಯ. ಬಡವರ ಮನೆ ಬಳಿ ಕೇವಲ ಏನು 16 ಅಡಿ ಇದೆ, ಆದ್ರೆ ಶ್ರೀಮಂತರ ಮನೆ ಬಳಿ 6 ಅಡಿಗೆ ಇದು ಇಲ್ಲಿರುವಂತದ್ದು. ಇದನ್ನ ಕೇಳಿದ್ರೆ ಪಿಳ್ಳೆಗಾಲುವೆ ಅದು ಇದು ಅನ್ನುವಂತಹ ಒಂದು ಸಬೂಬನ್ನ ನೀಡ್ತಾರೆ ಅಧಿಕಾರಿಗಳು. ಆದ್ರೆ ನಿಜಕ್ಕೂ ಇಲ್ಲಿ ಇರುವಂತಹ ಸರ್ವೆ ಪ್ರಕಾರ ದಾಖಲೆಗಳ ಪ್ರಕಾರ ಇಲ್ಲಿ ಒಂದೇ ರೀತಿಯಲ್ಲಿ ಹೋಗ್ಬೇಕು ರಾಜಕಾಲುವೆ. ಆದ್ರೆ ಅಳತೆ ಇಲ್ಲಿ ತಾನಾಗೆ ಕಡಿಮೆ ಆಗಿರುವಂತದ್ದು ಯಾಕೆ ಹೀಗೆ ಮಾಡ್ತಾ ಇದ್ದೆ ಬಿಬಿಎಂಪಿ ಅನ್ನುವಂಥದ್ದು ಇಲ್ಲಿ ನಿಜಕ್ಕೂ ಪ್ರಶ್ನಾರ್ಹವಾಗುತ್ತೆ. ಇದಕ್ಕೆ ಅಧಿಕಾರಿಗಳು ಮಾತ್ರ ಉತ್ತರವನ್ನ ಕೊಡ್ಲಿಕ್ಕೆ ರೆಡಿ ಇಲ್ಲ, ಇದು ನಮ್ಮ ಗಮನಕ್ಕೆ ಬಂದಿಲ್ಲ ಅಂತ ಹೇಳ್ತಾರೆ. ಇನ್ನೊಂದ್ ಕಡೆ ಇಲ್ಲಿ ಸ್ಪಷ್ಟವಾಗಿ ಅನುಮಾನ ಮೂಡ್ತಾ ಇರುವಂತದ್ದು ಏನು ಅಂತ ಅಂದ್ರೆ, 16 ಅಡಿಯಿಂದ ಶುರು ಮಾಡಿದಂತಹ ಒಂದು ಒತ್ತುವರಿ ತೆರವು ಕಾರ್ಯಾಚರಣೆ ಅಲ್ಲಿ ಇನ್ನೂ ಕಾಮಗಾರಿ ಮುಗಿದಿಲ್ಲ, ಅದನ್ನ ಹಾಗೆ ಬಿಡಲಾಗಿದೆ. ಅದೇ ಮುಂದೆ ಏನು 6 ಅಡಿಗೆ ಇಳಿಸಲಾಗಿದೆ, ಅಲ್ಲಿ ಕಾಮಗಾರಿಯನ್ನ ಕಂಪ್ಲೀಟ್ ಆಗಿ ಮುಗಿಸಿರುವಂತದ್ದು. ಹಾಗಾದ್ರೆ ಆ ಅರ್ಜೆನ್ಸಿ ಏನಿತ್ತು, ಎಲ್ಲಿಂದ ಇಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನ ಶುರು ಮಾಡಿದ್ರು, ಎಲ್ಲಿ ಈಗ ಒತ್ತುವರಿ ಮಾಡಿದಂತ ಜಾಗದಲ್ಲಿ ಕಾಮಗಾರಿಯನ್ನ ಕಂಪ್ಲೀಟ್ ಮಾಡಲಾಗಿದೆ ಅನ್ನುವಂಥದ್ದು ಇಲ್ಲಿ ನಿಜಕ್ಕೂ ಅನುಮಾನ ಮೂಡಿಸ್ತಾ ಇದೆ. ಬಿಬಿಎಂಪಿ ವಿಪಕ್ಷ ನಾಯಕರಾದಂತಹ ಪದ್ಮನಾಭ ರೆಡ್ಡಿ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ಈಗ 16 ಅಡಿ ಇದ್ದಿದ್ದು ಇಲ್ಲಿ 6 ಅಡಿ ಆಗತ್ತೆ ಪ್ರಭಾವಿಗಳ ಮನೆ ಬಳಿ ಬರ್ತಿದ್ದ ಹಾಗೆ ಅಂತ ಒಂದು ಆರೋಪ ಇರುವಂತದ್ದು, ಪ್ರಭಾವಿಗಳೇ ಇದ್ರಲ್ಲಿ ಒಂದು ಕೈವಾಡ ಇದೆ ಅನ್ನುವಂಥದ್ದು, ಏನ್ ಹೇಳ್ತೀರಾ ಈ ಬಗ್ಗೆ ನೀವು ಫಸ್ಟ್? ಈಗ ಇಲ್ಲಿ ಏನಾಗಿದೆ, ಬಿಬಿಎಂಪಿ ನಲ್ಲಿ ಜನಪರ ಆಡಳಿತ ಇಲ್ಲ, ಇಲ್ಲಿ ಪಾಳೆಗಾರಿಕೆ ಆಡಳಿತ ನಡೀತಾ ಇದೆ. ಚುನಾಯಿತ ಪ್ರತಿನಿಧಿಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಮೇಯರು ಮತ್ತು ಕಮಿಷನರು ಅವ್ರು ಇಷ್ಟ ಬಂದಂಗ್ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಅವ್ರು ಹೇಳೋದು ಮುಖ್ಯಮಂತ್ರಿಗಳು ಎಲ್ಲಾ ಕಡೆ ಡೆಮಾಲಿಶ್ ಮಾಡಿ ರಾಜಕಾಲುವೆ ಒತ್ತುವರಿ ತೆಗಿರಿ ಅಂತ ಹೇಳಿದ್ದಾರೆ ಅಂತ ಹೇಳ್ತಾರೆ, ಮತ್ತೊಂದು ಕಡೆ ಪ್ರಭಾವಿಗಳ್ದು ಬಿಡ್ತಾರೆ, ಬಡ ಬಗ್ಗರ್ದು ಮಧ್ಯಮ ವರ್ಗದವ್ರದ್ದು ಮನೆಗಳು ಮಾತ್ರ ಹೊಡಿತಾ ಇದ್ದಾರೆ. ಈಗ ಸನ್ಮಾನ್ಯ ಜಯಚಂದ್ರ ಅವರು ಪ್ರೆಸ್ಟೇಜ್ ಇದು ರಾಜಕಾಲುವೆ 150 ಅಡಿ ಇದು ಇದ್ದಿದ್ದು 10 ಅಡಿಗೆ ಮಾಡಿಬಿಟ್ಟಿದ್ದಾರೆ, ಅವ್ರನ್ನ ಹೊಡಿತೀವಿ ಅಂದ್ಬಿಟ್ಟು ವಿಧಾನಸೌಧದಲ್ಲಿ ಪತ್ರಿಕಾ ಗೋಷ್ಠಿ ಮಾಡಿ 2 ಬಾರಿ ಹೇಳಿದ್ರು. ಯಾಕೆ ತೆಗಿಲಿಲ್ಲ ಅಂದ್ರೆ, ಇವರು ಶ್ರೀಮಂತರಿಗೆ ಸುಮ್ಮನೆ ಕಣ್ಣೊರೆಸೋ ತಂತ್ರ ಮಾಡಿ ಬೆಂಗಳೂರು ನಗರ ನಾಗರಿಕರನ್ನ ಬೇರೆ ಕಡೆ ಗಮನ ಸೆಳೆದು ಅವ್ರಿಗೆ ಇಷ್ಟ ಬಂದಂಗ್ ನಡೀತಾ ಇದೆ. ಮತ್ತೆ ಹೂಳು ತೆಗೆಯೋದು ಅಷ್ಟೇ, ಹೂಳು ಸಹ ಸರಿಯಾಗಿ ತೆಗಿತಾ ಇಲ್ಲ. ಆದ್ರಿಂದ ಈಗ ನಾವು ಬಿಜೆಪಿ ಇದ್ರ ಬಗ್ಗೆ ನಾವು ಒಂದು ದೊಡ್ಡ ಮಟ್ಟದ ಹೋರಾಟ ಮಾಡ್ಬೇಕು ಅಂದ್ಬಿಟ್ಟು ನಾವು ನಮ್ಮ ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡ್ತಾ ಇದೀವಿ. ಇದನ್ನ ಇವ್ರು ಮಾಡಿರೋ ಅಕ್ರಮಗಳನ್ನ ಹಗರಣಗಳನ್ನ ಭ್ರಷ್ಟಾಚಾರವನ್ನ ನಾವು
ಕೆಲವೇ ದಿನಗಳಲ್ಲಿ ಬಯಲುಗಡೆ. ಸರ್, ಈಗ ಇವ್ರು ಸಿದ್ದೇಗೌಡರು ಹೇಳ್ತಾರೆ ಚೀಫ್ ಇಂಜಿನಿಯರ್ ಆತರ ಏನು ಆಗ್ತಾ ಇಲ್ಲ, ಹಂಗೇನು ಇಲ್ಲ, ಎಲ್ರಿಗೂ ಈಕ್ವಲ್ ಆಗಿ ಇಲ್ಲಿ ಟ್ರೀಟ್ ಮಾಡ್ತಿದೀವಿ ಅಂತ. ಆದ್ರೆ ಯಾಕೆ 16 ಅಡಿ ಇದ್ ರಾಜಕಾಲುವೆ 6 ಅಡಿ ಅಂತ? ಅದೇ ನಾವು ಹೇಳ್ತಾ ಇರೋದು. ಈಗಾಗಲೇ ನಮ್ಮ ಪಕ್ಷ ಸತ್ಯ ಶೋಧನಾ ಸಮಿತಿ ಅಂದ್ಬಿಟ್ಟು ಒಂದು ನಮ್ಮ ಪಕ್ಷ ಸತ್ಯ ಶೋಧನಾ ಸಮಿತಿ ಒಂದು ರಚನೆ ಮಾಡ್ತಾ ಇದ್ದಾರೆ. ನಾವು ಎಲ್ಲ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ನಾವು ಎಲ್ಲ ಕಡೆ ನಮ್ಮ ಪಕ್ಷದಕ್ಕೆ ನಾವು ವರದಿಯನ್ನು ಸಹ ಕೊಡ್ತಾ ಇದ್ದೀವಿ. ಈ ಮುಂದಿನ ದಿನಗಳಲ್ಲಿ ಇದ್ರ ವಿರುದ್ಧವಾಗಿ ದೊಡ್ಡ ಮಟ್ಟದ ಹೋರಾಟವನ್ನು ನಾವು ಸಹ ಮಾಡ್ತಾ ಇದ್ದೀವಿ. ಸರ್, ಇವಾಗ ಮತ್ತೆ 6 ಅಡಿ ಈ ಕಡೆ ರಾಜಕಾಲುವೆ ಕಂಪ್ಲೀಟ್ ಆಗೋಗಿದೆ ಕಾಮಗಾರಿ, ಆದ್ರೆ 16 ಅಡಿ ಏನ್ ತೆಗ್ದಿದ್ರಲ್ಲ ಆ ಮನೆಗಳ ಹತ್ರ ಏನು ಕಾಮಗಾರಿ ಇನ್ನು ಮಾಡಿಲ್ಲ ಅಲ್ಲಿ, ಈ ಕಂಪ್ಲೀಟ್ ಆಗಿ ಮುಗಿಸ್ಬಿಟ್ಟಿದ್ದಾರೆ ಈ ಕಡೆ. ನಾವು ಇದನ್ನೆಲ್ಲ ಇದ್ರ ವಿರುದ್ಧವಾಗಿ ದೊಡ್ಡ ಹೋರಾಟ ಮಾಡ್ತೀವಿ. ಹೇಗೆ, ಯಾವ ರೀತಿ ರೂಪರೇಷೆ ಇದೆ ಸರ್ ನಿಮ್ದು ಹೋರಾಟದ? ಈಗ ಸತಿಶೋಧನಾ ಸಮಿತಿ ವರದಿ ಎಲ್ಲ ತರಿಸ್ಕೊಳ್ತೀವಿ ಅಂತ ಹೇಳ್ತಿದ್ರಿ, ಈಗ ಒಂದ್ ಕಡೆ ಮನೆ ಕಳ್ಕೊಂಡ್ಬಿಟ್ಟಿದ್ದಾರೆ, ಇನ್ನೊಂದ್ ಕಡೆ ಕಾಮಗಾರಿ ಕಂಪ್ಲೀಟ್ ಆಗಿ ಹೋಗಿದೆ, ಇದಕ್ಕೆ ನಿಜಕ್ಕೂ ಸಿಗುತ್ತೆ ನ್ಯಾಯ ಅಂತ ಅನ್ಸುತ್ತಾ ನಿಮ್ಗೆ ಇದ್ರಲ್ಲಿ? ಖಂಡಿತವಾಗ್ಲೂ ಬಿಜೆಪಿ ಅವ್ರ ಪರವಾಗಿ ನಿಲ್ಲುತ್ತೆ. ನಾವು ಖಂಡಿತವಾಗ್ಲೂ ಅವ್ರಿಗೆ ರಕ್ಷಣೆ ಕೊಡ್ತೀವಿ, ಅವ್ರಿಗೆ ಪರಿಹಾರನು ಸಹ ನಾವು ಹೋರಾಟ ಮಾಡಿ ಕೊಡ್ತೇ ಕೊಡ್ತೀವಿ. ಏನ್ ಹೇಳ್ತಾರೆ ಅಂತಂದ್ರೆ ನಮ್ಗೂ ಇಲ್ಲಿ 6 ಅಡಿ ಮಾಡಿ ಅಂತ ಕೇಳ್ತಾ ಇದಾರೆ ಸರ್. ಒಂದ್ ಕಡೆ ಒಂದ್ ನ್ಯಾಯ ಇನ್ನೊಂದ್ ಕಡೆ ಒಂದ್ ನ್ಯಾಯ ಇರಬಾರ್ದು, ಎಲ್ಲ ಒಂದೇ ಕಡೆ ಇರ್ಬೇಕಲ್ಲ. ನಮ್ಗೂ ಈಗ ಅವ್ರೇನ್ ಹೇಳ್ತಿರೋದು ಅಂದ್ರೆ ನಮ್ಗೂ ಅದೇ ನ್ಯಾಯ ಕೊಡಿ, ನಮ್ದು ಒಂದ್ ಕಣ್ಣು ಹೋಯ್ತು ಅವ್ರದ್ದು 2 ಕಣ್ಣು ಹೋಗ್ಲಿ ಅಂತ ನಾವ್ ಹೇಳಲ್ಲ, ಪರವಾಗಿಲ್ಲ ನಮ್ದಿರುವಂತ ಒಂದ್ ಕಣ್ಣಾರು ಉಳಿಸ್ಕೊಡಿ ನಮ್ಗೆ ಅಂತ ಕೇಳ್ತಾ ಇದ್ರೆ 10 ಅಡಿ ಇಲ್ಲೂ ಬಿಟ್ಬಿಡಿ, 6 ಅಡಿ ಕರೆಕ್ಟ್ ಆಗತ್ತೆ ಅಂತ ಅಲ್ಲಿರುವಂತ ಸ್ಥಳೀಯರು ಕೇಳ್ತಾ ಇದಾರೆ. ಅವ್ರು ಕೇಳೋದ್ರಲ್ಲಿ ತಪ್ಪೇನು ಇಲ್ಲ, ಅವ್ರು ಕೇಳೋದ್ರಲ್ಲಿ ತಪ್ಪೇನು ಇಲ್ಲ. ನಾವು ಅವ್ರ ಪರವಾಗಿ ನಾವು ಸ್ಥಳಕ್ಕೆ ಹೋಗ್ತೀವಿ, ನಾವೆಲ್ಲ ಇದ್ರ ಬಗ್ಗೆ ಪರಿಶೀಲನೆ ಮಾಡ್ತೀವಿ. ಓಕೆ ಓಕೆ, ಧನ್ಯವಾದ ಸರ್. ಇವಾಗ ವಾಸ್ತವ ಸ್ಥಿತಿಯಲ್ಲಿ ಹೇಗಿದೆ ಹೆಚ್ಚಿನ ಮಾಹಿತಿ ನೀಡುತ್ತಾರೆ ನೇರ ಸಂಪರ್ಕದಲ್ಲಿರುವಂತಹ ಪ್ರತಿನಿಧಿ ಹಬೀಬ್ ದಂಡಿ. ಹಬೀಬ್, ಅಲ್ಲಿ ಜನ ಕೇಳ್ತಾ ಇದ್ದಾರೆ ಇಲ್ಲಿ 16 ಅಡಿ ಏನು ತೆಗೆದು ಬಿಟ್ಟಿದ್ದಾರೆ, ಇಲ್ಲೂ 10 ಅಡಿ ತೆಗೆದು ಬಿಡ್ಲಿ, 6 ಅಡಿ ಉಳ್ಕೊಳ್ಳಿ, ಅವ್ರ ತರನೇ ನಮ್ಗೂ ನ್ಯಾಯ ಬೇಕು ಅಂತ. ಹೇಗಿದೆ ಅಲ್ಲಿ ಸದ್ಯ ಪರಿಸ್ಥಿತಿ, ಹೇಗಿದೆ ವಾಸ್ತವ ಸ್ಥಿತಿ ಅಲ್ಲಿ ಅಂತ? ಐಶ್ವರ್ಯ, ಬಿಬಿಎಂಪಿ ಅಧಿಕಾರಿಗಳ ಒಂದು ರೀತಿಯ ಮಂದ ಬುದ್ಧಿಗೆ ಮತ್ತು ಅವರ ರೀತಿಯ ದೂರಾಲೋಚನೆ ಇಲ್ಲದೆ ಇರತಕ್ಕಂತಹ ಒಂದು ಕಾರ್ಯ ಯೋಜನೆಗಳಿಗೆ ಇಲ್ಲಿ ಕಾಣ್ತಾ ಇರತಕ್ಕಂತಹ ಈ ಒಂದು ಕಾಲುವೆನೆ ಕೂಡ ಸಾಕ್ಷಿ ಆಗ್ತಾ ಇದೆ. ಅದು ಕಾನೂನಿನ ಪ್ರಕಾರ ಬಫರ್ ಝೋನ್ ಸೇರಿ 16 ಅಡಿ ಇರಬೇಕು, 14 ಅಡಿ ಮುಖ್ಯ ರಾಜಕಾಲುವೆ ಏನಿದೆ ಅದನ್ನ ಮಾಡಬೇಕು. ಆದ್ರೆ ಇಲ್ಲಿ ಮಾಡಲಾಗಿದೆ ನೋಡು, ಯಾಕಂದ್ರೆ ಇಲ್ಲಿರ್ತಕ್ಕಂಥ ಒಂದು ಚಿಕ್ಕ ಪುಟ್ಟ ಏರ್ ಕ್ರಾಸ್ ಇದು, ಹಾಗಾಗಿ ಇಲ್ಲಿ ಮಾಡಲಾಗಿದೆ. ಇಲ್ಲಿ ನಾವು ನೋಡಬಹುದು ಯಾವ ರೀತಿ ಒಂದು ಟೇಪ್ ಅನ್ನು ಕೂಡ ಹಿಡಿಯಲಾಗಿದೆ ಅನ್ನೋದು, ಪಕ್ಕಾ 16 ಅಡಿಗಳಷ್ಟು ಇಲ್ಲಿ ರಾಜಕಾಲುವೆ ಮಾಡಲಾಗ್ತಾ ಇದೆ. ಇದು ಕೋಡಿ ಚಿಕ್ಕನಹಳ್ಳಿ ಅಕ್ಷಯನಗರದಿಂದ ಬರುವಂತಹ ಕಾಲುವೆ ಇದು. ಇದು ನೇರವಾಗಿ ಕೋಡಿ ಚಿಕ್ಕನಹಳ್ಳಿಗೆ ಹೋಗಿ ಸೇರುತ್ತೆ, ಅಲ್ಲಿಂದ ಮತ್ತೆ ಮಾಗಡಿಕೆರೆಗೆ ಕನೆಕ್ಟ್ ಆಗುವಂತಹ ರಾಜಕಾಲುವೆ ಇದು. ಈ ರಾಜಕಾಲುವೆ ಮಾಡಿವಾಳ ಒಂದು ಕೆರೆಗೂ ಕೂಡ ಸೇರುತ್ತೆ. ಈ ರಾಜಕಾಲುವೆ 16 ಅಡಿ ಕಟ್ಟಲಾಗಿದೆ. ನೀವು ಅಕ್ಕಪಕ್ಕ ಇರತಕ್ಕಂಥ ಮನೆಗಳನ್ನು ಕೂಡ ನೋಡಬಹುದು. ನಮ್ಮ ಕ್ಯಾಮರಾಮನ್ಗೆ ಹೇಳ್ತೀನಿ ನಾನು ಯಾವ ರೀತಿ ಮನೆಗಳನ್ನು ಒಡೆದು ಕಟ್ಟಲಾಗಿದೆ ಅನ್ನೋದು. ಖಂಡಿತ ಹೌದು, ಓಕೆ, ಒಂದು ವೇಳೆ ಏನಾದರೂ ಅವರು 14 ಅಡಿನೇ ಕಾಲುವೆ ಕಟ್ಟಬೇಕು, ಯಾಕಂದ್ರೆ ಮುಖ್ಯ ರಾಜಕಾಲುವೆ ಅನ್ನುವಂಥದ್ದಿದ್ರೆ ಇಲ್ಲಿಂದ ಕೇವಲ 50 ಅಡಿ ದೂರದಲ್ಲಿರ್ತಕ್ಕಂಥ 50-60 ಅಡಿ ದೂರದಲ್ಲಿರತಕ್ಕಂಥ ಇದೇ ಕಂಟಿನ್ಯೂಟಿ ಇರತಕ್ಕಂಥ ಬೀದಿನಲ್ಲಿ ಯಾಕೆ ಕೇವಲ 6 ಅಡಿಗೆ ಬಂದುಬಿಡುತ್ತು ಅನ್ನುವಂಥದ್ದು ಬಹಳ ದೊಡ್ಡ ಮಟ್ಟದ ಪ್ರಶ್ನೆ. ಕೇವಲ ಇದು ನಮ್ಮ ಜನಶಿ ಪ್ರಶ್ನೆ ಅಷ್ಟೇ ಅಲ್ಲ, ಇಲ್ಲಿರ್ತಕ್ಕಂಥ ಸಾರ್ವಜನಿಕರು ಕೂಡ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕೆ ಹೀಗಾಗಿದೆ ಅನ್ನುವಂಥದ್ದು. ಬೇಕಾದಷ್ಟು ಕಾರಣಗಳನ್ನು ಕೊಡ್ತಾರೆ. ಕೇವಲ ಇಲ್ಲಿಂದ 60 ಅಡಿ ದೂರದಲ್ಲಿ ಒಂದು ದೊಡ್ಡ ಬಿಲ್ಡಿಂಗ್ ಇದೆ, ಆ ಬಿಲ್ಡಿಂಗ್ನ ಒಂದು ಪ್ರಭಾವಿಗಳಿಗೆ ಸೇರಿದ್ದು ಅನ್ನೋ ಕಾರಣಕ್ಕೋಸ್ಕರ ನೋಡಿ ಮನೆಗಳನ್ನೆಲ್ಲ ಹೇಗೆ ಒಡೆದಿದ್ದಾರೆ ಅನ್ನೋದನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಈ 14 ಅಡಿ ಒಂದು ಕಾಲುವೆಯ ಒಂದು ಕವರ್ ಮಾಡಲಿಕ್ಕೆ ಇಲ್ಲಿ 8-10 ಅಡಿ ಮನೆಗಳನ್ನು ಕೂಡ ಒಡೆದೇ ಇರತಕ್ಕಂಥದ್ದು. ಇಲ್ಲಿ ಕಟ್ಟಿರ್ತಕ್ಕಂಥದ್ದು 20-30-40 ಸೈಟ್ನ ಮನೆಗಳಲ್ಲಿ ಇಲ್ಲಿ ಏನೋ ಕಷ್ಟಪಟ್ಟು ಇಡೀ ಜೀವಮಾನದ ಸಾಧನೆ ಅನ್ನೋ ಹಾಗೆ ಮನೆಗಳನ್ನು ಕಟ್ಕೊಂಡಿದ್ದಾರೆ. ಆದ್ರೆ ಇದಕ್ಕಿಂತ ಮುಂದೆ ಅಲ್ಲೇ ನಾವು ತಗಡ ಶೆಡ್ಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಐಶ್ವರ್ಯ. ಅದೇ ತಗಡ ಶೆಡ್ಗಳಲ್ಲಿ ಕೇವಲ ಇಲ್ಲಿಂದ 60 ಅಡಿ ದೂರದಲ್ಲಿದೆ, ಅದೇ ತಗಡ ಶೆಡ್ಗಳಲ್ಲಿ ಕೇವಲ 6 ಅಡಿಯಷ್ಟು ಮಾತ್ರ ರಾಜಕಾಲುವೆಯನ್ನು ತೆಗೆಯಲಾಗಿದೆ ಅನ್ನುವಂಥದ್ದು. ಆದ್ರೆ ಬಡವರಿಗೆ 16 ಅಡಿ, ಉಳ್ಳವರಿಗೆ ಅಥವಾ ಸಾಹುಕಾರರಿಗೆ 6 ಅಡಿ, ಇದು ಯಾವ ನ್ಯಾಯ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಯಾಕೆ ಬಿಬಿಎಂಪಿ ಅಧಿಕಾರಿಗಳು ಈ ರೀತಿಯ ದ್ವಿಮುಖ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ ಅನ್ನುವಂಥದ್ದು, ಜೊತೆಗೆ ಯಾರ ಪ್ರಭಾವ, ಯಾವ ಪ್ರಭಾವಿಗಳ ಪ್ರಭಾವ ಅವರ ಮೇಲೆ ಮಯ ಮಾಡಿದೆ ಅನ್ನುವಂಥದ್ದು ಕೂಡ ಇಲ್ಲಿ ಕಂಡು ಬರ್ತಾ ಇದೆ. ಹಬೀಬ್, ಮತ್ತೆ ನಾನು ನಿಮ್ಮನ್ನ ಸಂಪರ್ಕಿಸ್ತೀನಿ, ಯಾಕಂದ್ರೆ ಇನ್ನೊಂದ್ ಕಡೆ ಏನು 6 ಅಡಿ ಮಾಡಲಾಗಿದೆ, ಅಲ್ಲಿ ನಮ್ಮ ಇನ್ನೊಬ್ಬ ಪ್ರತಿನಿಧಿ ಹಂಸಾ ಶ್ಯಾಮಲಾ ಇದ್ದಾರೆ, ನೋಡೋಣ ಅಲ್ಲಿ ಯಾವ ರೀತಿ ಇದೆ ಪರಿಸ್ಥಿತಿ, ಎಷ್ಟು ತಾರತಮ್ಯನ ಮಾಡಲಾಗಿದೆ ಅಂತ. ಇನ್ನು 6 ಅಡಿ ಇರುವಂತಹ ಒಂದು ಸ್ಥಳದಿಂದ
ಯಾವ ರೀತಿ ಪರಿಸ್ಥಿತಿ ಇದೆ ಅದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಹಂಸ ಶಾಮಲ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ. ಆದ್ರೆ ಸದ್ಯ ಈಗ ಏನು 16 ಅಡಿ ಅಲ್ಲಿ ತೆಗೆಯಲಾಗಿದೆ. ಅಲ್ಲಿರುವಂತಹ ವಾಸ್ತವ ಸ್ಥಿತಿ ಏನು ಅಂತ ಅಂದ್ರೆ ಅಲ್ಲಿ ಯಾರು ಕೂಡ ಹೇಳೋರಿಲ್ಲ ಕೇಳೋರಿಲ್ಲ. ಹೀಗಾಗಿ 16 ಅಡಿಯನ್ನ ಈಸಿಯಾಗಿ ತೆಗೆದಲಾಗಿದೆ. ಜೊತೆಗೆ ಅಲ್ಲಿ ಕಾಮಗಾರಿಯನ್ನ ಕಂಪ್ಲೀಟ್ ಮಾಡಿಲ್ಲ ಅನ್ನುವಂಥದ್ದು ಗಮನಿಸಬೇಕಾಗಿರುವಂತಹ ಒಂದು ಪ್ರಮುಖ ಅಂಶ. ಇಲ್ಲಿ ಶುರು ಮಾಡಿದಂತಹ ಒಂದು ಆ ಒತ್ತುವರಿ ತೆರವು ಕಾರ್ಯಾಚರಣೆ ಏನಿದೆ ಅಲ್ಲಿ ಮುಂದೆ ಹೋದಾಗ ಅಥವಾ ಪ್ರಭಾವಿಗಳ ಇನ್ನು ಪ್ರಭಾವವನ್ನ ಬಳಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಆ ಒಂದು ಸ್ಥಳದಲ್ಲಿ ಮುಂದೆ 6 ಅಡಿಗೆ ಇಳಿದಿರುವಂತದ್ದು ರಾಜಕಾಲುವೆ. ಅಲ್ಲಿ ಕಾಮಗಾರಿಯನ್ನ ಬೇಗ ಮಾಡಿ ಮುಗಿಸ್ತಾ ಇರುವಂತದ್ದು. ಆದ್ರೆ ಇಲ್ಲಿ ಮಾತ್ರ ಹಾಗೆ ಇದೆ. ಹೀಗಾಗಿ ಜನ ಕೇಳ್ತಾ ಇದ್ದಾರೆ ಇಲ್ಲೂ ಕೂಡ ನಮ್ಗೆ ಕಡಿಮೆ ಮಾಡ್ಕೊಳ್ಳಿ, ಅವಾಗ ನಮಗೂ ಕೂಡ ನ್ಯಾಯ ದೊರಕದಾಗೆ ಆಗತ್ತೆ, ಅಟ್ ಲೀಸ್ಟ್ ನಮಗೂ ಕೂಡ ಜಾಗ ಸಿಗುತ್ತೆ ಅನ್ನುವಂಥದ್ದು. ಆದ್ರೆ ರಾಜಕಾಲುವಿನ ಒತ್ತುವರಿ ಮಾಡಿದ್ನ ತೆರವು ಮಾಡ್ತಾ ಇರುವಂತಹ ಉದ್ದೇಶವೇ ನೀರು ಈಸಿಯಾಗಿ ಹೋಗ್ಲಿ ಸರಾಗವಾಗಿ ಹೋಗ್ಲಿ ಅನ್ನುವಂತಹ ಉದ್ದೇಶದಿಂದಾಗಿ ಅಷ್ಟು ಅರ್ಜೆಂಟ್ ಅಲ್ಲಿ ಎಲ್ಲಾ ರೀತಿಯಾದಂತಹ ಒಂದು ರಾಜಕಾಲುವೆ ಒತ್ತುವರಿ ತೆರವು ಕಾರ್ಯಾಚರಣೆಗೆ ಸರ್ಕಾರ ಇಳಿದಿತ್ತು. ಆದ್ರೆ ಇಲ್ಲಿ ಈ ರೀತಿ ತಾರತಮ್ಯ ಮಾಡ್ತಾ ಇರೋದನ್ನ ನೋಡಿದ್ರೆ ಇಲ್ಲಿ ಯಾವ ಮಟ್ಟಿಗೆ ನ್ಯಾಯವನ್ನ ಒದಗಿಸ್ತಾ ಇದ್ದಾರೆ ಅನ್ನುವಂಥದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾ ಇದ್ರು ಸ್ಥಳದಲ್ಲಿರುವಂತಹ ಪ್ರತಿನಿಧಿ ಹಬೀಬ್. ಹಬೀಬ್, ನೀವು ಹೇಳ್ತಾ ಇದ್ರಿ ಇಲ್ಲಿ ಕಾಣ್ತಾ ಇದೆ, ಕಣ್ಣಿಗೆ ಕಾಣ್ತಾ ಇದ್ರು ಕೂಡ ಈ ತರದ ಒಂದು ತಾರತಮ್ಯವನ್ನ ಮಾಡ್ತಾ ಇದ್ದಾರೆ ಅಂತ ಸ್ಥಳೀಯರು ಹೇಳ್ತಾರೆ. ಒಂದ್ ಕಡೆ ನಮಗೂ ಕೂಡ ಹಾಗಿದ್ರೆ ಬಿಟ್ಕೊಟ್ಬಿಡ್ಲಿ, ಇನ್ನ 10 ಅಡಿ ಜಾಗ ಬಿಟ್ಕೊಟ್ಬಿಡ್ಲಿ ಅಂತ. ನಿಜಕ್ಕೂ ಏನಂತಾರೆ ಅಲ್ಲಿರುವಂತಹ ಸ್ಥಳೀಯರು ಅಂತ? ಓಕೆ, ಹಬೀಬ್ ಹೇಳ್ತಾ ಇದ್ರು ನಿಜಕ್ಕೂ ಇಲ್ಲಿನ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆ ಬಿಬಿಎಂಪಿ ಈ ರೀತಿ ಮಾಡ್ತಾ ಇದೆ ಅನ್ನುವಂತಹ ಒಂದು ಪ್ರಶ್ನೆಯನ್ನು ಅವರು ಕೂಡ ಕೇಳ್ತಾ ಇರುವಂತದ್ದು. ಆದ್ರೆ ಈ ಬಗ್ಗೆ ಸಿದ್ದೇಗೌಡರು ಬಿಬಿಎಂಪಿ ಚೀಫ್ ಇಂಜಿನಿಯರ್ ಹೇಳುವಂತದ್ದು ಹಾಗೇನು ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ಅಲ್ಲಿರುವಂತಹ ಈ ಬಗ್ಗೆ ಏನು 6 ಅಡಿ ತೆಗೆಯಲಾಗಿದೆ, 6 ಅಡಿ ಮಾತ್ರ ಇಲ್ಲಿ ಇರುವಂತದ್ದು. ಅಲ್ಲಿಂದ ನಮ್ಮ ಪ್ರತಿನಿಧಿ ಹಂಸ ಶಾಮ್ಲ ಕೂಡ ವಾಸ್ತವ ಸ್ಥಿತಿ ಏನಿದೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಹಂಸ, ನೀವಿರೋ ಕಡೆ 6 ಅಡಿ ಇರುವಂತಹ ರಾಜಕಾಲುವೆ, ಅಲ್ಲಿ ಹೇಗಿದೆ ಪರಿಸ್ಥಿತಿ? ಅಲ್ಲಿ ಯಾಕೆ 6 ಅಡಿ ಕಂಪ್ಲೀಟ್ ಆಗಿ ಮುಗಿಸಲಾಗಿದೆ ಆ ಕಾಮಗಾರಿ ಹೇಗೆ ಅಂತ? ಹಂಸ, ಅಲ್ಲಿ ಸುತ್ತಮುತ್ತ ಯಾರು ಮನೆಗಳಿರುವಂತದ್ದು 6 ಅಡಿ ಮಾತ್ರ ತೆಗೆಯಲಾಗಿದೆ, ಅಲ್ಲಿ ಕಾಮಗಾರಿ ಸದ್ಯ ಹೇಗಿದೆ, ಅಲ್ಲಿ ಕಂಪ್ಲೀಟ್ ಆಗಿ ಮುಗಿಸಲಾಗಿದೆಯಾ ಏನು ಅಂತ? ಖಂಡಿತವಾಗಿಯೂ, ಬಿಬಿಎಂಪಿ ಏನು ಬೆಂಗಳೂರಿನಲ್ಲಿ ಆಪರೇಷನ್ ರಾಜಕಾಲುವೆಯನ್ನು ಪ್ರಾರಂಭ ಮಾಡಿತು. ಈ ಹಿನ್ನೆಲೆಯಲ್ಲಿ ಅವನಿ ಶೃಂಗೇರಿ ನಗರದಲ್ಲೂ ಕೂಡ ಒತ್ತುವರಿ ತೆರವು ಕಾರ್ಯಕ್ಕೆ ಮುಂದಾಯಿತು. ಆದ್ರೆ ಅದ್ ಯಾಕೋ ಪ್ರಾರಂಭದಲ್ಲಿ 14 ಅಡಿ ಇದ್ದಂತಹ ರಾಜಕಾಲುವೆ ಬರಬರ್ತ ಏನು ಇಲ್ಲಿ ಅಪಾರ್ಟ್ಮೆಂಟ್ ಇದೆ, ಅಪಾರ್ಟ್ಮೆಂಟ್ ನ ಪಕ್ಕದಲ್ಲಿ ರಾಜಕಾಲುವೆ ಹೋಗುವಂತದ್ದು ಇಲ್ಲಿ ಬರ್ತಿದ್ದಾರೆ. 14 ಅಡಿ ಇದ್ದಂತಹ ರಾಜಕಾಲುವೆ 10 ಅಡಿ ಆಯ್ತು, ಅದಾದ್ಮೇಲೆ 8 ಅಡಿ ಆಯ್ತು, ಇದೀಗ 6 ಅಡಿಗೆ ಬಂದು ನಿಂತಿದೆ. ನೀವು ಇಲ್ಲಿಗ ನೋಡ್ತಿರ್ಬೋದು ದೃಶ್ಯಗಳಲ್ಲಿ ಅಪಾರ್ಟ್ಮೆಂಟ್ ಪಕ್ಕದಲ್ಲಿ ರಾಜಕಾಲುವೆಯನ್ನ ನಿರ್ಮಿಸಲಾಗಿದೆ, ಅದು ಬರ್ತಾ ಬರ್ತಾ 6 ಅಡಿಗೆ ಇಳಿದಿರುವಂತದ್ದು. ಹಾಗೆ ಇಲ್ಲಿ ನಮ್ಮ ಪ್ರತಿನಿಧಿ ಏನಿದ್ದಾರೆ ಅವರು ಪ್ರತಿನಿಧಿ ಅಳತೆಯನ್ನು ಕೂಡ ಟೇಪ್ ನ ಮೂಲಕ ಅಳತೆಯನ್ನ ಕೂಡ ಮಾಡಿ ತೋರಿಸ್ತಿದ್ದಾರೆ ಹೇಗೆ ಈಗ ಇಲ್ಲಿ ಇರುವಂತ ಅಡಿಯಲ್ಲೂ ಕಡಿಮೆ ಆಗ್ತಿದೆ ಅಂತ. 14 ರಿಂದ 6 ಅಡಿಗೆ ಇಳಿತಾ ಆಗ್ತಿದೆ ಅಂತ ನೀವು ಇಲ್ಲಿಗ ದೃಶ್ಯಗಳಲ್ಲಿ ನೋಡ್ತಿರ್ಬೋದು. ಟೇಪ್ ನ ಮೂಲಕ ಅಳೆಯಲಾಗ್ತಿದೆ ಹೇಗೆ ರಾಜಕಾಲುವೆ ಬರ್ಬರ್ತಾ ಕಡಿಮೆ ಆಗ್ತಿದೆ ಅಂತ. ಬಿಬಿಎಂಪಿ ಏನು ಈಗಾಗಲೇ ಪ್ರಭಾವಿಗಳಿಗೆ ಮಣಿದಿದೆ ಅಂತಾನೆ ಹೇಳ್ಬೋದು. ಈ ಹಿನ್ನೆಲೆಯಲ್ಲಿ 14 ಅಡಿ ಇದ್ದಂತಹ ರಾಜಕಾಲುವೆ 6 ಅಡಿಗೆ ಇಳಿದಿರುವಂತದ್ದು. ಹಾಗೆ ನೀವು ಇಲ್ಲಿ ದೃಶ್ಯಗಳಲ್ಲಿ ನೋಡ್ತಿರ್ಬೋದು ಟೇಪ್ ಗಳಲ್ಲಿ ಹೇಗೆ ಅಡಿ ಬರ್ಬರ್ತಾ ಕಡಿಮೆ ಆಗಿದೆ ಅನ್ನೋದನ್ನ. ಹಾಗೆಯೇ ಇಲ್ಲಿ ಏನು ಬಡವರ ಮನೆಗಳನ್ನ ಒಡೆಯೋದಕ್ಕೆ ಮುಂದಾಗಿದೆ ಬಿಬಿಎಂಪಿ. ಆದ್ರೆ ಬಡವರ ಮನೆಗಳ ಹತ್ರ ಇದ್ದಾಗ ಮಾತ್ರ 16 ಅಡಿ ಇದ್ದಂತ ರಾಜಕಾಲುವೆ ಆ ಅಡಿ ಏನು ಈಗ ಬರಬಾರ್ದಂತಾನೆ ಕಡಿಮೆ ಆಗ್ತಿದೆ. ಈ ಹಿನ್ನೆಲೆಯಲ್ಲಿ ಏನು ಬಿಬಿಎಂಪಿ ಏನು ಬಡವರಿಗೆ ಅನ್ಯಾಯ ಮಾಡ್ತಿದೆ ಅಥವಾ ಪ್ರಭಾವಿಗಳಿಗೆ ಮಣಿತಿದೆ ಅಥವಾ ಬಡವರ ಮನೆಗಳನ್ನ ಹೊಡೆದ್ರೆ ಯಾವುದೇ ರೀತಿಯಾಗಿ ಅವರು ಯಾವುದೇ ಏನು ಪ್ರತಿಕ್ರಿಯೆ ನೀಡೋದಿಲ್ಲ, ಅವರಿಗೆ ಏನು ಅವರಿಂದ ಉಪಯೋಗ ಆಗೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಈ ತರ ಮಾಡ್ತಿದೆ ಅಂತಾನೆ ಹೇಳ್ಬೋದಾಗಿದೆ ಶ್ರುತಿ. ಓಕೆ ಹಂಸ, ಹಾಗಿದ್ರೆ ಇನ್ನು 16 ಅಡಿ ಏನ್ ತೆಗೆಯಲಾಗಿದೆ ಅಲ್ಲಿ ಸ್ಥಳೀಯರು ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ಕೇಳಣ. ಅವ್ರನ್ನೂ ಕೂಡ ಯಾವ ರೀತಿ ಅವರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಹಬೀಬ್ ಆಗ್ಲೇ ಹೇಳ್ತಾ ಇದ್ರೆ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ, ಇಲ್ಲೂ ಕೂಡ ನಮಗೂ ನ್ಯಾಯ ಬೇಕು ಅಂತ ಕೇಳ್ತಾ ಇದ್ದಾರೆ ಜನ ಅಂತ. ಜನ ಏನ್ ಹೇಳ್ತಾರೆ ಅಲ್ಲಿ?
ಎಕ್ಸಾಕ್ಟ್ಲಿ ಐಶ್ವರ್ಯ, ಅಧಿಕಾರಿಗಳನ್ನು ಮಣ್ಣು ತಿಂತಿದ್ದಾರೆ ಅನ್ನುವಂತ ಮಾತನ್ನ ನೇರವಾಗಿ ಸ್ಪಷ್ಟವಾಗಿ ಆಕ್ರೋಶಿತ ಮಾತುಗಳನ್ನೇ ಹೇಳ್ತಾ ಇದ್ದಾರೆ. ಯಾಕೆ ಕೇವಲ 60 ಅಡಿಗಳ ಅಂತರದಲ್ಲಿ ಇಷ್ಟೊಂದು ದ್ವಿಮುಖ ನೀತಿ ತಾರತಮ್ಯ ನೇರವಾಗಿ ಕಣ್ಣಿ ಕಾಣ ರಾಚತರ ಮಾಡ್ತಾ ಇದ್ದಾರೆ ಅನ್ನೋದು. ಯಾಕಂದ್ರೆ ಅಲ್ಲಿ ಸಾವುಕಾರರು ದೊಡ್ಡ ದೊಡ್ಡ ಕಾಂಪ್ಲೆಕ್ಸ್ ಗಳನ್ನ ಕಟ್ಟಿದ್ದಾರೆ, ಆಕಾಶದ ತರದ ಬಿಲ್ಡಿಂಗ್ ಗಳನ್ನ ಕಟ್ಟಿದ್ದಾರೆ. ನಾವಿಲ್ಲಿ 20-30 ಸೈಡ್ ಅಲ್ಲಿ ಸೈಟ್ ಕಟ್ಕೊಂಡಿದ್ದೀವಿ, ನಮ್ಮ ಜೀವಮಾನದ ಸಾಧನೆ ಹಣ ಉಳಿಸಿದ ಹಣದಿಂದ ಮನೆ ಕಟ್ಕೊಂಡಿದ್ದೀವಿ, ಅದು ಕೇಳೋರು ಯಾರು ಇಲ್ಲ ಅಂತ ಈ ರೀತಿ ಮಾಡ್ತಿದ್ದಾರೆ ಅನ್ನೋದು. ಬನ್ನಿ ಹಾಗಾದ್ರೆ ಇದು ಅವನಿ ಶೃಂಗೇರಿ ನಗರದ 8ನೇ ಕ್ರಾಸ್. ಈ ಅವನಿ ಶೃಂಗೇರಿ ನಗರದ ಕಾರ್ಪೊರೇಟರ್ ಕೂಡ ನಮ್ಮೊಂದಿಗೆ ಇದ್ದಾರೆ, ಮತ್ತೆ ಸ್ಥಳೀಯರು ಕೂಡ ಇದ್ದಾರೆ. ಯಾಕೆ ಈ ದುರಾವಸ್ಥೆ, ಯಾಕೆ ಬಿಬಿಎಂಪಿ ಅಧಿಕಾರಿಗಳು ಈ ತರದ ಒಂದು ಕೆಟ್ಟ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡ್ತಿದ್ದಾರೆ, ಯಾಕೆ ತಾರತಮ್ಯವನ್ನು ಮಾಡ್ತಿದ್ದಾರೆ, ಅವ್ರ ಹತ್ರ ಕೇಳೋಣ. ಐಶ್ವರ್ಯ, ನಮ್ಮೊಂದಿಗೆ ಅವನಿ ಶೃಂಗೇರಿ ನಗರದ ಕಾರ್ಪೊರೇಟರ್ ಆಗಿರ್ತಕ್ಕಂಥ ಭಾಗ್ಯಲಕ್ಷ್ಮಿ ಮುರಳಿ ಇದ್ದಾರೆ, ಮತ್ತೆ ಮಾಜಿ ಕಾರ್ಪೊರೇಟರ್ ಭಾಗ್ಯಲಕ್ಷ್ಮಿ ಅವರ ಪತಿ ಆಗಿರ್ತಕ್ಕಂಥ ಮುರಳಿ ಕೂಡ ಇದ್ದಾರೆ, ಮತ್ತೆ ಸಾರ್ವಜನಿಕರು ಇದ್ದಾರೆ. ಮೇಡಮ್, ತಾವು ಕಾರ್ಪೊರೇಟರ್ ಆಗಿದ್ದೀರಾ, ಯಾಕೆ ಈ ದ್ವಿಮುಖ ನೀತಿ? ಈಗ ತಾವು ಕಾರ್ಪೊರೇಟರ್ ಆಗಿದ್ದು ಕೂಡ ಕೇವಲ 60 ಅಡಿ, ನೀವು ಇಲ್ಲಿಂದ ಕಾಣ್ತಾ ಇದೆ, ಅಲ್ಲಿ ನಿಮಗೆ ಕಾಣ್ತಾ ಇದೆ, ಇಲ್ಲಿ 14-16 ಅಡಿ ತೆಗೆದಿದ್ದಾರೆ, ಅಲ್ಲಿ ಕೇವಲ 6 ಅಡಿ ತೆಗೆದಿದ್ದಾರೆ. ಅವ್ರಿಗೆ ಯಾಕೆ ಅನ್ಯಾಯ, ಇವ್ರಿಗೆ ಯಾಕೆ ಈ ಅನ್ಯಾಯ ಅಂತ. ನಾನು ಸಿದ್ದೇಗೌಡರು ಫೋನ್ ಮಾಡಿದೆ, ಫೋನ್ ತೆಗಿತಾ ಇಲ್ಲ. ಅವರು ಯಾರು? ಸಿದ್ದೇಗೌಡರು ಯಾರು? ಅವರು ಚೀಫ್ ಬಿಬಿಎಂಪಿ ಅಧಿಕಾರಿಗಳು. ಹೌದು, ಅಧಿಕಾರಿಗಳು, ಅಧಿಕಾರಿಗಳು. ಅವರು ನಮ್ ಫೋನ್ ತೆಗಿತಾ ಇಲ್ಲ. ಅವರು ಇಲ್ಲಿ ನಾವು ಅವತ್ತು ಮನೆಗಳು ಒಡೆಯೋ ಟೈಮಲ್ಲಿ ಕೇಳಿದ್ರಿ, ನಾವು ಸ್ವಲ್ಪ ಮನೆಗಳೆಲ್ಲ ಉಳಿಸಿ ಈ ಕಡೆ ರೋಡ್ ಕಡೆ ಮಾಡ್ಕೊಳ್ಳಿ, ನೀವು ಏನು ಆಗಲ್ಲ ಅಂತಂದ್ರೆ. ಅವರು ನಮ್ಮ ಮೇಯರ್ ಮಾತು ಕೇಳಿಲ್ಲ, ನಮ್ಮ MLA ಬಂದು ಕೇಳಿದ್ರು, ಅಶೋಕಣ್ಣ ಬಂದು ಹೇಳಿದ್ರು, ಯಾರು ಬಂದು ಹೇಳಿದ್ರು ಅವ್ರ ಮಾತು ಕೇಳಿಲ್ಲ. ಅವರು ಇಲ್ಲಿ ಇಲ್ಲಿ ಮಾಡ್ಕೊಂಡು ಬಂದಿದ್ದಾರೆ ಕರೆಕ್ಟ್ ಆಗಿ. ಅಲ್ಲಿ ಹೋದ ತಕ್ಷಣ ಅವರು ಬಿಲ್ಡರ್ ಹತ್ರ ಏನಾದ್ರು ಶಾಮೀಲ್ ಆಗಿದ್ದಾರೋ ಏನೋ ನನಗೂ ಗೊತ್ತಿಲ್ಲ, ಅಲ್ಲಿ ಕಡಿಮೆ ಮಾಡಿದ್ದಾರೆ. ಒಬ್ರು ಫೋನ್ ತೆಗಿತಾ ಇಲ್ಲ. ಒಬ್ಬ ಕಾರ್ಪೊರೇಟರ್ ಗೆ ಏನು ಗಮನಕ್ಕೆ ಬರ್ದಂಗೆ ಇವರೆಲ್ಲ ಮಾಡ್ತಾ ಇದಾರೆ. ದಯವಿಟ್ಟು ಅದಕ್ಕೆ ಆಕ್ಷನ್ ತಗೊಳ್ಬೇಕು ಅಂತಾನೆ ನಾನು ಹೇಳ್ತಾ ಇರೋದು. ನಮ್ ಕಮಿಷನರ್ ಬಂದು ಇದೆಲ್ಲ ನೋಡ್ಬೇಕು. ಅವತ್ತು ನಾವು ಕಮಿಷನರ್ ಕೇಳಿದೆ ನಾನು, ಸರ್ ಸ್ವಲ್ಪ ರೋಡ್ ಕಡೆ ತಗೊಂಡೋಗಿ ನೀವು, ಮನೆಗಳೆಲ್ಲ ಉಳಿಯುತ್ತೆ ಅಂತ ಕೇಳಿದ ಕಮಿಷನರ್ ನನಗೆ ಏನು ಒಂದು ಚೂರು ಅವ್ರು ಇದು ಮಾಡಿಲ್ಲ. ಇವತ್ತು ಅಲ್ಲಿ ಮಾಡ್ತಾ ಇರ್ಬೇಕು ಅಂತಂದ್ರೆ ಯಾಕೆ ನಮ್ ಕಮಿಷನರ್ ಬಂದು ನೋಡ್ತಾ ಇಲ್ಲ? ಇವತ್ತು ಬಂದು ಕಮಿಷನರ್ ಇಲ್ಲಿ ಬಂದು ಇದನ್ನೆಲ್ಲ ಈ ರೋಡ್ಗಳೆಲ್ಲ ಈ ತರ ಆಗ್ತಿದೆಯಲ್ಲ, ಇದನ್ನ ಬಂದೆಲ್ಲ ಅವ್ರು ನೋಡ್ಬೇಕು. ಯಾಕಂದ್ರೆ ಇಲ್ಲಿ 2.4 ಮೀಟರ್ ಬರ್ತಾ ಇದೆ, ಅಲ್ಲಿ ಬರ್ತಾ ಬರ್ತಾ ಇದ್ದ ಅಪಾರ್ಟ್ಮೆಂಟ್ ಗಳ ಹತ್ರ ಕಡಿಮೆ ಆಗ್ತಿದೆ ಅಂದ್ರೆ ಇವ್ರದ್ದು ಏನೋ ಒಳಗಡೆ ಏನೋ ಒಪ್ಪಂದಗಳಾಗಿದೆಯೋನೋ ಅನ್ಸುತ್ತೆ ಐಶ್ವರ್ಯ. ನೋಡಬಹುದು, ಸ್ವತಃ ಕಾರ್ಪೊರೇಟರ್ ಈ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ. ಈಗ ಕಾರ್ಪೊರೇಟರ್ ಕಾರ್ಪೊರೇಟರ್ ಅಂದ್ರೆ ಏನಕ್ ಮಾಡಿರ್ತಾರೆ? ಅವ್ರು ಕಾರ್ಪೊರೇಟರ್ ಆಗಿ ಕೇಳ್ಬೇಕಾಗತ್ತೆ ಇಷ್ಟಾದ್ರೂ. ಅವರೇ ಈ ರೀತಿ ಗೊತ್ತಿಲ್ಲ ಅಂತ ಹೇಳ್ತಾರೆ ಇಲ್ಲಿ. ಹೌದು, ಪ್ರಭಾವಿಗಳ ಒತ್ತಡಕ್ಕೆ ಮಂಡಿರ್ಬೋದು ಅಂತ ಹೇಳ್ತಾರೆ. ಇಷ್ಟು ಈ ರೀತಿ ಕೈ ಚೆಲ್ಬಿಟ್ರೆ ಅವ್ರು ಯಾಕೆ ಅಂತ. ಖಂಡಿತ. ಆದ್ರೆ ಏನಾಗ್ತಾ ಇದೆ, ಅಧಿಕಾರಿಗಳ ಲಾಬಿ ಎಷ್ಟು ಮಟ್ಟಕ್ಕಿದೆ ಅಂತಂದ್ರೆ, ಅವ್ರು ಯಾವುದೇ ಕಾರ್ಪೊರೇಟರ್ ಮಾತು ಕೇಳಲ್ಲ, ಕಾರ್ಪೊರೇಟರ್ಗೂ ಹೆದರಲ್ಲ, ಮೇಯರ್ಗೂ ಕೂಡ ಮರ್ಯಾದೆ ಕೊಡೋದಿಲ್ಲ ಅನ್ನೋದು ಅವ್ರ ಆರೋಪ. ಹಾಗಿದ್ರೆ ಅವ್ರು ಏನ್ ಮಾಡ್ತಾರೆ ಅಂತ ಮುಂದೆ? ಇಷ್ಟು ಹೇಳ್ತಾ ಇದ್ರಲ್ಲ, ಈ ಹೌದು ಅನುಮಾನ ಇದೆ ಎಲ್ಲ ಸರಿ, ಏನ್ ಮಾಡ್ತಾರೆ ಅಂತ. ಅಲ್ಲ, ಅದೇ ಖಂಡಿತ ಕೇಳೋಣ ಐಶ್ವರ್ಯ. ಯಾಕೆ ಸರ್ ಅಧಿಕಾರಿಗಳಿಗೆ ಯಾಕೆ ಇಷ್ಟೊಂದು ಬೆಳೆದು ಬಿಟ್ಟಿದ್ದಾರೆ? ಕಾರ್ಪೊರೇಟರ್ಗಳು ಅಸಹಾಯಕರಾಗ್ತಿದ್ದಾರೆ ಅಂತಂದ್ರೆ ಯಾವ ರೀತಿ ಪರಿಸ್ಥಿತಿ ಇದ್ದಾರೆ? ಕಾರ್ಪೊರೇಟರ್ಗಳು ಯಾಕೆ ಬೇಕು ಸರ್? ಇವಾಗ ಮೊನ್ನೆ ನಾವು ಲಾಸ್ಟ್ ಇನ್ನೇನು ಮೇಯರ್ ಅವರು ಲಾಸ್ಟ್ ಟರ್ಮ್ ಇದ್ದಾಗ ಇನ್ನೇನು ಇಳಿಬೇಕು ಅನ್ನೋ ಟೈಮಲ್ಲಿ ಮೇಯರ್ ಚೇಂಬರ್ಗೆ ಕರೆಸಿದ್ವಿ, ಚೀಫ್ ಇಂಜಿನಿಯರ್ ಅವ್ರನ್ನ ಕರೆಸಿದ್ವಿ. ನಾವು ಫೋನ್ ಮಾಡಿ ಮಾಡಿ ಸಾಕಾಯ್ತು, ನಮ್ಮ MLA ಅವ್ರನ್ನ ಕರ್ಕೊಂಡೋಗಿ ಅಲ್ಲೇ ಚೇಂಬರ್ ಕರೆಸಿ ಮಾತಾಡಿ ಹೇಳಿದ್ವಿ ಈ 2.4 ಮಾಡಬೇಕು. ಇವಾಗ ಮಾಡ್ತಾ ಇರೋದು ದೊಡ್ಡದೇ ಇದು, ಅವ್ರು 2.4 ಅಂತಾನೆ ಮಾಡಿರೋದು, ಎಲ್ಲ ಮೀಡಿಯಾಸ್ಗೂ ಹೇಳಿರೋದು ಅದನ್ನೇ. 2.4 ಮಾಡಿ ಅದರಲ್ಲೂ ಮನೆಗಳು ಬಿಟ್ಟು ನೀವು ಈ ಕಡೆ ಮಾಡ್ಕೊಂಡೋಗಿ ಖಾಲಿ ಇರೋ ಜಾಗದಲ್ಲಿ ಬೇಕಾದ್ರೆ ಮಾಡಿ. ಇವಾಗ ಅಲ್ಲಿ ಮಾಡಲಿ, ಅಲ್ಲಿ ಇನ್ನೊಂದು 2 ಅಡಿ ಎಕ್ಸ್ಟ್ರಾ ಮಾಡಲಿ ಬೇಕಾದ್ರೆ, ಅವ್ರು ಇಷ್ಟು ಇಂಟ್ರೆಸ್ಟ್ ಇದ್ರೆ ಅಲ್ಲಿ ಮಾಡಲಿ, ಇಲ್ಲಿ ಯಾಕೆ ಮಾಡಬೇಕಾಗಿತ್ತು ಇಲ್ಲಿ ಮಾಡಬೇಕಾಗಿಲ್ಲ. ಈ ಅಧಿಕಾರಿಗಳು ಏನಾಗ್ಬಿಟ್ಟಿದ್ದಾರೆ? ಚೀಫ್ ಇಂಜಿನಿಯರ್ ಅನ್ಕೊಂಡಿದ್ದಾರೆ, ಚೀಫ್ ಸೆಕ್ರೆಟರಿ ಅನ್ಕೊಂಡ್ಬಿಟ್ಟಾಗಿದ್ದಾರೆ ಅವ್ರು ಅನಿಸ್ತಾ ಇದೆ ನನಗೆ. ಯಾಕಂದ್ರೆ ಒಬ್ಬ MLA ಅವ್ರು ಫೋನ್ ಮಾಡಿದ್ರೆ ತೆಗಿಯಲ್ಲ ಇವರು, ಮೇಯರ್ ಫೋನ್ ಮಾಡಿದ್ರೆ ತೆಗಿಯಲ್ಲ ಇವರು, ನಿಮ್ಮ ಚಾನಲ್ ಅವ್ರು ಟ್ರೈ ಮಾಡಿ ತೆಗಿಯಲ್ಲ ಮನುಷ್ಯ ಅಷ್ಟೊಂದು ಅಂತವನ್ನೆಲ್ಲ ಮಾಡ್ಕೋಬಾರ್ದು. ಕಮಿಷನರ್ ಬಿಲ್ಡಿಂಗ್ ಒಡಿಬೇಕಾದ್ರೆ ಇಲ್ಲಿ ಬಂದು ನಿಂತ್ಕೊಂಡು ಒಡಿಸ್ತಾರಲ್ಲ, ಇವತ್ತು ಮಾಡಬೇಕಾದ್ರೆ ಕಮಿಷನರ್ಗೆ ಬಂದು ಇಲ್ಲಿ ಚೆಕ್ ಮಾಡಬೇಕು, ಒಂದ್ ದಿವಸ ನೋಡಬೇಕು ಏನಾಗಿದೆ, ಯಾವ ಸ್ಥಿತಿ ಇದೆ ಅಂತ ಚೆಕ್ ಮಾಡ್ಬೇಕು ತಾನೇ. ಇಲ್ಲಿ ಒಡಿಸಾದ್ಮೇಲೆ ಕಮಿಷನರ್ ಇಲ್ಲಿವರೆಗೂ ಬಂದಿಲ್ಲ? ಯಾವತ್ತೂ ಬಂದಿಲ್ಲ ಸರ್, ಇಲ್ಲಿ ಬಂದೇ ಇಲ್ಲ, ಯಾರು ಬಂದಿಲ್ಲ ಸರ್, ಚೀಫ್ ಇಂಜಿನಿಯರ್ ಬಂದಿಲ್ಲ ಸರ್ ಇಲ್ಲಿಗೆ. ಅಲ್ಲೆಲ್ಲ ಕೂತ್ಕೊಂಡೆ ಅವರು ಎಲ್ಲ ಆರ್ಡರ್ ಮಾಡ್ತಾ ಇದಾರೆ. ನಾವು ನಾನು ಇಲ್ಲಿ ಲಾಸ್ಟ್ ಟೈಮ್ ರಾತ್ರಿ 9 ಗಂಟೆ 10 ಗಂಟೆಯಲ್ಲಿ ಗಲಾಟೆ ಮಾಡಿದ್ದೀನಿ, JCB ಮಾಡೋಕ್ ಬಿಡಲ್ಲ ಇಲ್ಲಿ, ಇಲ್ಲಿ ಯಾವುದೇ ಮನೆ ಹತ್ರ ನಾನು ಕೆಲಸ ಮಾಡೋಕ್ ಬಿಡಲ್ಲ, ನೀವು ಇಷ್ಟಾಗಲ್ಲ ಮಾಡ್ತಾ ಇದೀರಾ ಬೇಡ ಅಂತ ಕೂಡ ಗಲಾಟೆ ಮಾಡಿದ್ದೀವಿ. ಕಂಪ್ಲೇಂಟ್ ಕೊಡಿ, ಯಾರ ಮೇಲೆ ಕೊಡ್ತೀರ ನೀವು ಕೊಡಿ ಅಂತ. ಇಲ್ಲಿ ನಮ್ಮ ಎಡಬಲ್ಲಿ ಇವರು ಏನ್ ಹೇಳೋದು ಅಂದ್ರೆ, ಅವರು ಸರ್ ನಿಮ್ಗೆ ಚೀಫ್ ಇಂಜಿನಿಯರ್ ಇಂದ ಹೇಳಿಸಿ, ಚೀಫ್ ಇಂಜಿನಿಯರ್ ಫೋನ್ ಎತ್ತಲ್ಲ, ಮನುಷ್ಯ ಎಲ್ಲಿದ್ದಾರೆ ಅಂತ. ಅಂತವ್ರ ಮೇಲೆ ನಿಜವಾಗ್ಲೂ ಇಂಥವ್ರು ಒಬ್ಬರಿಗೆ ಬೆಂಗಳೂರಲ್ಲಿ ಇವತ್ತು ಕಮಿಷನರ್ ಅವ್ರ ಕರ್ಕೊಂಡು ಅವ್ರನ್ನ ಅವ್ರ ಮೇಲೆ ಆಕ್ಷನ್ ತಗೊಂಡು ಇಂಥವ್ರನ್ನೆಲ್ಲ ಮನೆಗೆ ಕಳಿಸ್ಬೇಕು ಇಲ್ಲ ಜೈಲ್ ಕಳಿಸ್ಬೇಕು. ಎರಡರಲ್ಲಿ ಒಂದು ಮಾಡಿದ್ರೆ ಬ್ಯಾಕೆದ್ದು ಬೇರೆ ಅಧಿಕಾರಿಗಳಿಗೆಲ್ಲ ಇದು ಎಚ್ಚರಿಕೆ ಗಂಟೆ ತರ ಬರುತ್ತೆ. ಇಲ್ಲಿ ಬಿಟ್ಟಿದ್ದಾರೆ, ಅಲ್ಲಿ
ಅಲ್ಲಿ ಯಾಕೆ ಮಾಡ್ತಾ ಇದ್ದಾರೆ ಅವ್ರು, ನನಗೆ ಅನಿಸ್ತಾ ಇದೆ 100% ಇವ್ರು ಶಾಮಿಲ್ ಆಗಿದ್ದಾರೆ ಅಂತ. ನಾನು ಅದನ್ನ ಪ್ರೂವ್ ಕೂಡ ಮಾಡಿ ತೋರಿಸ್ತೀನಿ, ಒಂದ್ ದಿವಸ ಇಲ್ಲ ಒಂದ್ ದಿವಸ ಇವರು ಏನೇನು ಅಲ್ಲಿ ಆಟ ಆಡಿದ್ದಾರೆ ಅನ್ನೋದನ್ನ ಎಲ್ಲ ಗೊತ್ತಾಗುತ್ತೆ. ನಾವು ಹೇಳಿದ್ದೀವಿ ಯಾಕೆ ಅಲ್ಲಿ ಮಾಡಬೇಕಾಯ್ತು, ಇಲ್ಲಿ ಇಷ್ಟಾಗಲ್ಲ ಮಾಡಿದ್ದಾರೆ, ಮನೆಗಳು ಒಡೆಯೋದಲ್ದಿರಾ ಅಟ್ ಲೀಸ್ಟ್ ಇಲ್ಲಿ ಮನೆಗಳು ಹೊಡೆದಿದ್ದೀವಿ, ಇವರಿಗೆ ಏನು ಮಾಡಬೇಕು ಇಷ್ಟಿಂದ ಬಿದ್ದಿರ ನೀರಿಲ್ಲ ಪರಿಹಾರದ ಕತೆ ಆಮೇಲೆ ಹೋಗ್ಲಿ ಸರ್. ಈಗ ಅಧಿಕಾರಿಗಳು ಶಾಮಿಲ್ ಆಗಿದ್ದಾರೆ ಅನ್ನೋದ್ ಜೊತೆಗೆ ಸಾಕಷ್ಟು ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋಂಥದ್ದು ನೇರ ಆರೋಪ ಮಾಡ್ತಿದ್ರು. ಇಲ್ಲಿ ಈ ಏರಿಯಾದಲ್ಲಿ ಮನೆ ಕಳ್ಕೊಂಡಿರ್ತಕ್ಕಂಥವ್ರೆ ನಮ್ಮ ಜೊತೆಗಿದ್ದಾರೆ, ಅವರ ನೋವೇನು, ಅವರ ಅಳಲೇನು ಕೇಳೋಣ. ಯಾಕಂದ್ರೆ ಈ ಮನೆ ಇಲ್ಲಿ ನಿಂತಿದ್ದಾರೆ, ಅಲ್ಲಿ ಕಣ್ಣೆದಿರಿ ಕಾಣ್ತಾ ಇದೆ, ಅಲ್ಲಿ ಕೇವಲ ಆರಡಿ ಒಡೆಯಲಾಗಿದೆ. ಅಂದ್ರೆ ನಮ್ಮ ಮನೆ ಇಷ್ಟೆಲ್ಲ ಒಡೆದಾಕಿ ಅಲ್ಲಿ ಅವ್ರನ್ನ ಉಳಿಸ್ತಾ ಇದಾರಲ್ಲ, ಯಾಕೆ ಅನ್ಯಾಯ ಅನ್ನೋಂತ ಆಕ್ರೋಶ ಇದೆ. ಸರ್ ಏನ್ ಹೇಳ್ತೀರಾ? ಸರ್ ಈಗ ನಮ್ಮ ಕಾರ್ಪೊರೇಟರ್ ಸಾಹೇಬರು ಆಮೇಲೆ ಮುರಳಿ ಅವರು ಎಲ್ಲ ಕಂಪ್ಯೂಟರ್ ಎಲ್ಲ ಹೇಳಿದ್ದಾರೆ. ಅದು ನಾನು ಮುಂದೆ ಹೇಳಬೇಕು ಅಂತಂದ್ರೆ ಏನು ಹೇಳ್ತೀರಾ, ಈಗ ಲಾಸ್ಟ್ 12 ದಿವಸದಿಂದ ನಮ್ಮ ಮನೆ ಹತ್ರ 30 ಅಡಿಯಿಂದಲೇ 30 ಅಡಿ ಮಾತ್ರ ಜಾಗನ ಅಗದು ಬಿಟ್ಟು ಇನ್ನು 20 ಅಡಿ ಇಟ್ಟಿದ್ದಾರೆ ಸರ್. ಯಾವಾಗ ಮಾಡ್ತಾರೆ, ಮಾಡ್ತೀವಿ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ ಕಾಂಟ್ರಾಕ್ಟರ್ಗಳು, ಬೇರೆ ಯಾವ ರೀತಿ ಒಂದು ಆಕ್ಷನ್ ತಗೊಂಡಿಲ್ಲ ಸರ್. ಅವ್ರೇನ್ ಮಾಡ್ತಾ ಇದಾರೆ, ಸರಸ್ವತಿ ಪುರ ಕೂಡ ಕಾನ್ಸಂಟ್ರೇಟ್ ಮಾಡ್ತಾ ಇದ್ರೆ, ಇಲ್ಲಾಂದ್ರೆ ಅಕ್ಷಯ ನಗರ ಅಲ್ಲಿ ಆ ಕಡೆ ಜಾನ್ವಿಕ ಅಪಾರ್ಟ್ಮೆಂಟ್ ಇಂದ ಹಿಂದ್ಗಡೆ ಅಲ್ಲಿ ಮಾಡ್ತಾ ಇದಾರೆ. ತರೋ ನಮ್ಗೆ ಯಾವ ರೀತಿ ಒಂದು ಪ್ರಾಕ್ಟಿಕಲ್ ಆಗಿ ಯಾವಾಗ ಮಾಡ್ತೀನಿ ಅಂತ ಖುದ್ದಾಗಿ ಹೇಳಿಲ್ಲ. ಆಮೇಲೆ ಎರಡನೇ ಪಾಯಿಂಟ್ ಏನಂತಂದ್ರೆ, ನಮ್ಮ ಮುರಳಿ ಸಾಹೇಬರು ಭಾಗ್ಯಲಕ್ಷ್ಮಿ ಮೇಡಮ್ನವರು ಹೇಳ್ದಂಗೆ ಅಲ್ಲಿ 6 ಅಡಿ ಅದು ಮಾಡ್ತಾ ಇದ್ರೆ, ಇಲ್ಲಿ ನಮ್ಗೆ 16 ಅಡಿ. ಕಾರ್ಪೆಟ್ ಏರಿಯಾ ಇಟ್ ಸೆಲ್ಫ್ ಇಸ್ 14 ಫೀಟ್. ಅದು 12 ಅಡಿ ಕಲ್ವರ್ಟ್ ಹಾಕ್ಬಿಟ್ಟು ಆತರ ಮಾಡ್ತಾ ಇದಾರೆ. ಯಾಕೆ ಸರ್ ಈ ತರ ಮಾಡ್ತಾ ಇದಾರೆ ಅನ್ಯಾಯವಾಗಿ? ಈ ರೋಡಲ್ಲಿ ಇರೋದ್ರಿಂದ ಅಟ್ಲೀಸ್ಟ್ ಒಂದು ಮನೆಗಳು ಉಳ್ಸ್ಕೊಂಡು, ಅದ್ರ ನಿಮಗೆ ಇಲ್ಲಿಂದ ನಮ್ಮ ಮನೆಯಿಂದ ಮುಂದಕ್ಕಿರ್ತಕ್ಕಂಥದ್ದೆಲ್ಲ ಮನೆಗಳೇ ಇರೋದ್ರಿಂದ ಅದನ್ನ ಕಾಪಾಡ್ಬೋದಲ್ಲ ಸರ್. ಇನ್ನು ಏನ್ ಹೇಳಿದ್ರು ಅವ್ರು ಕಿವಿನೇ ಹೇಳ್ತಾ ಇಲ್ಲ. ಅವ್ರು ಸಿದ್ದೇಗೌಡರಿಗೆ ಏನಾದ್ರು ಫೋನ್ ಮಾಡಿದ್ರೆ ಫೋನ್ ಸ್ವಿಚ್ ಆಫ್ ಅಂತ ಬರುತ್ತೆ. ಇನ್ನು ನಾವು ಯಾರ ಹತ್ರ ಮರೆ ಮಾಡಿ ಕೇಳೋಣ? ನಮ್ಮ ಕಾರ್ಪೆಟರ್ ಸಾಹೇಬರ ಹತ್ರ ನಾವು ಕೈ ಮುಗಿದು ಕೇಳ್ಕೋಬೇಕು ಸರ್. ಅವರೇ ಅಧಿಕಾರ ಪಾಪ ಎಷ್ಟೋ ಕೆಲಸಗಳು ಇದ್ರು ಅದನ್ನ ಬಿಟ್ಟು ಬಂದು ನಮ್ಮ ಜೊತೆಲಿ ಬಂದು ನಮ್ಮನ್ನೆಲ್ಲ ಈ ಇರತಕ್ಕಂಥ ಮನೆಗಳನ್ನ ಉಳಿಸಬೇಕು ಅನ್ನೋದಕ್ಕೋಸ್ಕರ ಬಂದು ನಮ್ಮ ಜೊತೆನಲ್ಲಿ ನಿಮ್ಮ ಜೊತೆನಲ್ಲಿ ಸರಿ ಶ್ರೀಧರ್ ಹೆಗಡೆ ಅವರು. ಓಕೆ ಆಯ್ತು, ಈಗ ಇಲ್ಲಿ 16 ಅಡಿಯನ್ನು ಅಗೆಯಲಾಗಿದೆ ಎಲ್ಲಾಗಿದೆ. ಅಲ್ಲಿ 6 ಅಡಿ ಇರತಕ್ಕಂಥ ಒಂದು ಚರಂಡಿ ಏನಿದೆ ಅದನ್ನು ಸಂಪೂರ್ಣವಾಗಿ ಫಿನಿಶ್ ಮಾಡಲಾಗಿದೆ, ಕೆಲಸ ಮುಗಿದು. ಇದ್ಯಾಕೆ ಮುಗಿತಾ ಇಲ್ಲ, ಇದ್ಯಾಕೆ ಒಂದು ರೀತಿ ಆಲಗತಿಯಲ್ಲಿ ಸಾಕ್ತಾ ಇದೆ, ಏನ್ ಯಾಕೆ ಹೀಗೆ ನಿರ್ಲಕ್ಷ್ಯ? ನಾನು 3 ಪಾಯಿಂಟ್ ಅನ್ನ ಸ್ವೀಟ್ ಆಗಿ ಶಾರ್ಟ್ ಆಗಿ ಹೇಳಕ್ ಇಷ್ಟಪಡ್ತೀನಿ. 1, ಇಲ್ಲಿ ರಾಜಕಾರಣವೇ ಬರೋದೇ ಇಲ್ಲ. ಅದ್ರ ಬಗ್ಗೆ ಡೀಟೇಲ್ಸ್ 11ನೇ ತಾರೀಕು ಲಾಸ್ಟ್ ಸ್ಯಾಟರ್ಡೇ ಪೂರ್ತಿ ಡೀಟೇಲ್ಸ್ ಇದರಲ್ಲಿದೆ. ಯಾಕಂದ್ರೆ ಇದು ಹೇಳಿಕ್ ಹೋದ್ರೆ ಟೈಮ್ ಸಾಕಾಗಲ್ಲ, ಲೈವ್ ಅಲ್ಲಿ ಇದ್ದಾರೆ. 1ನೇ ಪಾಯಿಂಟ್. 2ನೇದಾಗಿ ಈ ರಾಜಕಾರಣವೇ ಆಗ್ಲೇಬೇಕು, ಜನರಿಗೋಸ್ಕರ ನೀರ್ ಸರವಾಗಿ ಹರಿಲೇಬೇಕು. ಪ್ರತಿ ಮಳೆಗಾಲದಲ್ಲಿ ದೊಡ್ಡ ಸಮಸ್ಯೆ ಬರುತ್ತೆ, ಅದ್ರ ಬಗ್ಗೆ ನಾವು ಅಭ್ಯಂತರ ಹೇಳಲ್ಲ. ಸ್ಟಾರ್ಟಿಂಗ್ ಇಂದ ನಮ್ಮ ಜನಪ್ರತಿನಿಧಿಗಳು ಕಾರ್ಪೊರೇಟರ್ ಹೇಳ್ತಾ ಬಂದಿದ್ದಾರೆ, 3 ಫೀಟ್ ಸಾಕು ಅಂದ್ರೆ 6 ಫೀಟ್ ಸಾಕು ಅಂತ. 2.4 ಏನೋ ಬರುತ್ತಲ್ಲ, 6 ಫೀಟ್ ಸಾಕು ಅಂತ ಹೇಳಿದ್ದಾರೆ. ಅದೇ ಪ್ರಕಾರ ಅಗ್ರಿ ಆಗ್ಬಿಟ್ಟು ಕೊನೆಯ ಗಳಿಗೆಯಲ್ಲಿ 16 ಫೀಟ್ ತಗೊಂಡಿದ್ದಾರೆ. ಏಕಾಏಕಿ 16 ಫೀಟ್ ಇಂದ ಬಡವರು ಪೂರ್ತಿ ಇದಾಗ್ಬಿಟ್ಟಿದ್ದಾರೆ. ಇಲ್ಲಿಂದ 50 ಅಡಿ ಅಂತರದಲ್ಲಿ ನೀವು ಹೇಳ್ದಂಗೆ 6 ಅಡಿಗೆ ಬಂದಿದ್ದಾರೆ. ನಾವೇನ್ ಹೇಳ್ತೀವಿ, ಈಗ ನಾವು ಅದೇ ಹೇಳ್ದಲ್ಲ, ಒಂದು ಮೂಗನ್ನ ಈಗ ಕಳ್ಕೊಬಿಟ್ಟಿದೀವಿ, ಅವ್ರದ್ದು ಕಿವಿ ತೆಗಿಬೇಕಂತ ಹೇಳೋದಿಲ್ಲ. ಸೊ ಅವರು ಮನುಷ್ಯರೆ, ಅಲ್ಲಿ ನೀವೇನು 6 ಫೀಟ್ ಮಾಡ್ತಾ ಇದ್ದೀರಲ್ಲ, ನ್ಯಾಯ ಒದಗಿಸ್ಬೇಕಾದ್ರೆ ಈ ಅದೇ 6 ಫೀಟ್ ಅನ್ನ ಇಲ್ಲೂ ಮಾಡಿ, ನಮ್ಗೆ ಅವಕಾಶ ಸಿಗುತ್ತೆ, ಈ ಮನೆ ಒಂದು ಉಳಿಯುತ್ತೆ, ಅದೇ ಅವಕಾಶ. ಸೊ ಹಾಗಾಗಿ ಮನಸ್ಸು ಮಾಡಿದ್ರೆ ಈಗ ಕಮಿಷನರ್ ಆಗ್ಬಹುದು, BBMP ಇಂಜಿನಿಯರ್ ಸಿದ್ದೇಗೌಡರು ಅವರು ಮಾಡಬಹುದು. ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಬಡವರಿಗೊಂದು ನ್ಯಾಯ, ಶ್ರೀಮಂತರಿಗೊಂದು ನ್ಯಾಯ ಅಂತೇಳಿ. ಈ ನ್ಯಾಯ ಸರಿಪಡಿಸಬೇಕಾದ್ರೆ ಇಲ್ಲಿ 8-16 ಅಡಿಯಿಂದ ನೀವು 8 ಅಡಿ ಮಾಡಬೇಕು, ಜನರನ್ನ ಮೆಂಟಲ್ ಪೀಸ್ ಆಫ್ ಮೈಂಡ್ ತಂದ್ಕೊಡ್ಬೇಕು. ಇನ್ನೊಂದು ಏನಿದೆ, ನಾನು 198 ವಾರ್ಡ್ ಅನ್ನ ಪೂರ್ತಿ ಸರ್ವೆ ಮಾಡಿದ್ದೀನಿ ಬೇರೆ ಬೇರೆ ತರದಲ್ಲಿ ಸಮೀಕ್ಷೆ. ಎಲ್ಲಿ BJP ಇದೆ, BJP ಜನಪ್ರತಿನಿಧಿಗಳು ಇದ್ದಾರೆ, ಅವರ ಹೆಸರು ಕೆಡಿಸಬೇಕಾದ ದೃಷ್ಟಿಯಿಂದ ಅಲ್ಲಿ ಒಂದು ತರ ಜನರಿಗೆ ಅಲ್ಲೋಲ ಕಲ್ಲೋಲ, ಜನರಿಗೆ ಒಂದು ತರ ಮನಸ್ಸು ಬೇಜಾರಾಗಬೇಕು ಆ ತರ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಬರೀ ಇದು ಒಂದು ವಾರ್ಡ್ ಅಂತ ಹೇಳಲ್ಲ, ನಾನು ಮಾದೇಪುರ ನೋಡಿದೆ, 198 ವಾರ್ಡ್ ಅಲ್ಲಿ ಬೇರೆ ಬೇರೆ ತರದಲ್ಲಿ ಸಮೀಕ್ಷೆ ಮಾಡಿದ್ದೀನಿ. ಆನ್ ರೆಕಾರ್ಡ್ ನನ್ನ ಹತ್ರ ಇದೆ, ವಿಡಿಯೋ ಆಡಿಯೋ ಎರಡೂ ಇದೆ, ನಾನು ದಾಖಲೆ ಸಮೇತ ಇಟ್ಟು ಮಾತಾಡ್ತೀನಿ. ಸೊ ಇದು ಪ್ರತ್ಯಕ್ಷವಾಗಿ ಹೇಳ್ತೀನಿ, ಇದು ಇವತ್ತಿಗೂ ಸಮೇತ ಇದು ಸರಿಪಡಿಸ್ಲಿಕ್ಕೆ ಆಗುತ್ತೆ. ಈಗ ಅದೇ ಹೇಳಿದ್ರೆ ಗೌರ್ಮೆಂಟ್ ಯಾವ್ದಾದ್ರು ಪೋಸ್ಟ್ಮನ್ ಪ್ರೋಗ್ರಾಮ್ ಮಾಡ್ಕೊಂಡು ಕೋಟ್ಯಾಂತರ ರೂಪಾಯಿ ಕಳ್ಕೊಳ್ಳುತ್ತೆ, ಇದನ್ನು ಮುಚ್ಚಿಬಿಡಾಯ್ತು ಅಂತ ಸಮಸ್ಯೆ ಏನು ಬರೋಲ್ಲ. ಇದು 3 ಫೀಟ್ ಅನ್ನ ಇದು ಮಾಡ್ಕೊಬಿಟ್ರೆ ಸಂಪೂರ್ಣ ಮನೆ ಉಳಿತೆ, ಒಳ್ಳೆ ಸ್ಟ್ರಕ್ಚರ್ ಆಗ್ಬಿಡುತ್ತೆ, 16 ವರ್ಷದ ಯುವ ತರುಣ ತರ ಮನೆ ಕಾಣುತ್ತೆ, ಇಲ್ಲಾಂದ್ರೆ 80 ವರ್ಷದವರಿಗೆ ಮೇಕಪ್ ಮಾಡ್ದಂಗೆ ಆಗುತ್ತೆ. ಐಶ್ವರ್ಯ, ಒಂದು ಪ್ರಮುಖ ವಿಷಯವನ್ನ ಎತ್ತುತ್ತಾ ಇದ್ದಾರೆ ಶ್ರೀಧರ್ ಹೆಗಡೆ ಅವರು, ಆದ್ರೆ ಸಾರ್ವಜನಿಕರು ಎತ್ತುತ್ತಾ ಇರತಕ್ಕಂಥದ್ದು ನಮ್ಮ ಚಾನಲ್ ಅಲ್ಲ, ಬಹಳ ಪ್ರಮುಖ ಮತ್ತು ಸೂಕ್ಷ್ಮ ವಿಷಯ. ಏನು BBMP ಈಗ ಒತ್ತುವರಿ ತೀರ್ಮಾನ ಮಾಡಲಾಗ್ತಾ ಇದೆ BBMP ಕಡೆಯಿಂದ, ಅದು ಕೇವಲ BJP ಕಾರ್ಪೊರೇಟರ್ಸ್ ಎಲ್ಲಿದ್ದಾರೆ, BJP ವಿಧಾನಸಭಾ ಸದಸ್ಯರಲ್ಲಿದ್ದಾರೆ, ಅಲ್ಲಿ ಆ ಏರಿಯಾಗಳಲ್ಲಿ ಹೆಚ್ಚು ಕನ್ಸಲ್ಟೇಷನ್ ಮಾಡಲಾಗ್ತಾ ಇದೆ ಅನ್ನೋಂಥದ್ದು. ಈಗ ನೋಡಿ, ನಾವಿರತಕ್ಕಂಥದ್ದು ಅವನಿ ಶೃಂಗೇರಿ ನಗರದಲ್ಲಿ, ಇದು ಸತೀಶ್ ರೆಡ್ಡಿ ಬೊಮ್ಮನಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಬರುತ್ತೆ, ಅವರು BJP MLA ದೊಡ್ಡ ಬಂದ ಸಂದರ್ಭದಲ್ಲಿ ಮಾಡ್ತಾ ಇದ್ದಾರೆ, ಅದು ಯಲಹಂಕ ವಿಧಾನಸಭಾ ಕ್ಷೇತ್ರ, ಅಲ್ಲಿ BJP MLA ವಿಶ್ವನಾಥ್ ಇರತಕ್ಕಂಥದ್ದು. ಈಗ ಅಲ್ಲದೆ ಮಹದೇವಪುರ ಕ್ಷೇತ್ರದಲ್ಲಿ ತೆರವು ಮಾಡ್ತಾ ಇದ್ದಾರೆ, ಅಲ್ಲಿ ಅರವಿಂದ ಲಿಂಬಾವಳಿ BJP MLA ಜೊತೆ ರಾಜರಾಜೇಶ್ವರಿ ನಗರದ ನಾವು ಕೇಳಬಹುದು, ಆದ್ರೆ ಅಲ್ಲಿ ಯಾವುದೇ ರೀತಿಯ ತೆರವನ್ನು ಮಾಡಲಾಗ್ತಾ ಇಲ್ಲ. ಅಲ್ಲಿರ್ತಕ್ಕಂಥದ್ದು
ಮುನಿಕೃಷ್ಣ ಕಾಂಗ್ರೆಸ್ ಎಂಎಲ್ಎ ಸರ್ಕಾರಕ್ಕೆ ಸಂಬಂಧಪಟ್ಟವರು ಅನ್ನುವಂಥದ್ದು. ಈ ತಾರತಮ್ಯನು ಕೂಡ ನಡೀತಾ ಇದೆಯಾ? ನಿಜವಾಗ್ಲೂ ಸರ್ಕಾರಿ ಯೋಜನೆಗಳನ್ನು ಜಾರಿಗೊಳಿಸೋದ್ರಲ್ಲೂ ಕೂಡ ಪಕ್ಷ ರಾಜಕಾರಣವನ್ನು ಮಾಡಲಾಗ್ತಿದೆಯಾ? ಬಹಳ ನೋವಿನ ಸಂಗತಿ ಈ ಬಗ್ಗೆ ಕಾರ್ಪೊರೇಟರ್ ಏನ್ ಹೇಳ್ತಾರೆ ಕೇಳೋಣ. ಏನ್ ಹೇಳ್ತೀರ ಮೇಡಮ್, ತಮಗಾಗ ಅನಿಸ್ತಾ ಇದೆಯಾ ಪಕ್ಷದ ನೋಡಿ ಈ ರೀತಿಯ ತಿರುವುಗಳು ಮಾಡಲಾಗ್ತಾ ಇದೆ? ಖಂಡಿತ ಅದು ನಮ್ಮ ಬೊಮ್ಮನಹಳ್ಳಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ 9ರಲ್ಲಿ 8 ವಿನ್ ಆಗಿರೋದು ನಮ್ಮ ಸತೀಶ್ ರೆಡ್ಡಿ ಅವರಿಗೆ ಹೆಮ್ಮೆ ಅಂತ ಹೇಳ್ಬಹುದು. ಯಾಕಂದ್ರೆ ಬಿಜೆಪಿಯಲ್ಲಿ ಹೆಚ್ಚು ಸ್ಥಾನಗಳು ತಗೊಂಡಿರೋದು ಅಂದ್ರೆ ನಮ್ಮ ಬೊಮ್ಮನಹಳ್ಳಿ ಕಾನ್ಸ್ಟಿಟ್ಯೂನ್ಸಿ. ಅದರಲ್ಲಿ ಫಸ್ಟ್ ಏಕಾಏಕಿ ಬಂದು ಹೊಡೆದಿದ್ದು ಅಂತಂದ್ರೆ ನಮ್ಮ ಬೊಮ್ಮನಹಳ್ಳಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಅರಕೇರಿ. ಇದು ನಮ್ಮಿದು ಫುಲ್ ಬಿಜೆಪಿನೇ, ನಾಲ್ಕನೇ ಸರ್ತಿ ನಾವು ಗೆದ್ದಿರೋದು ಬಿಜೆಪಿ ಇಂದನೇ. ಇಲ್ಲಿ ಬಂದು ಒಡೆದ್ರು, ಒಡೆದ್ ತಕ್ಕಂಗೆ ಅವರು ರಾಜರಾಜೇಶ್ವರಿ ನಗರ್ಗೆ ಇದೇ ತರ ಇಂಟ್ರೆಸ್ಟ್ ತಗೊಂಡಿಲ್ಲ. ಅವರು ಐಡಿಯಲ್ ಹೋಮ್ಸ್ ಆಗಿರ್ಬೋದು, ಇವರು ಶಾಮನೂರು ಶಿವಶಂಕರ್ ಆಗಿರ್ಬೋದು, ದರ್ಶನ್ ಮನೆ ಆಗಿರ್ಬೋದು, ಅವ್ರದ್ದೆಲ್ಲನೂ ಯಾಕೆ ರೀಸರ್ವೆ ಆಗ್ತಾ ಇದ್ದಾರೆ? ನಂದು ಕೇಳಿದೆ ನಾನು ಅವತ್ತು, ರೀಸರ್ವೆ ಮಾಡಿ ಸರ್ ಇನ್ನೊಂದ್ಸರಿ ಸ್ವಲ್ಪ ಟೈಮ್ ಕೊಡಿ ಅಂದ್ರೆ ಅವ್ರು ಕೊಟ್ಟಿಲ್ಲ. ಮಾರನೇ ದಿವಸ 10 ಗಂಟೆ ಅಷ್ಟೊಳಗೆ ಟೈಮ್ ಕೊಟ್ಟಿಲ್ಲ ಅಂದ್ರೆ ರಿಸರ್ವ್ ಇಟ್ಬಿಟ್ಟು ಇವರು ಎಲ್ಲರೂ ಒಬ್ರು ಮಾತಾಡಬಾರ್ದು ಅಂತ ಫುಲ್ ಪೊಲೀಸ್ ರಿಸರ್ವ್ ಇತ್ತು. ಅವತ್ತು ಒಡಿಬೇಡಿ ಸರ್ ಅಂತ ನಾನು ಅಷ್ಟು ನಮ್ಮ ಕಮಿಷನರ್ ಕೇಳ್ಕೊಂಡೆ, ಎಲ್ಲರನ್ನೂ ಕೇಳ್ಕೊಂಡೆ. ಅವತ್ತು ಮಾನವೀಯತೆ ಇರಲಿಲ್ಲ ಇವರಿಗೆ. ಅದೇ ಇವ್ರ ಸರ್ಕಾರ ಯಾರು ಎಂ ಎಲ್ ಎ ಆಗಿದ್ದಾರೆ ಕಾಂಗ್ರೆಸ್ ಅವರು, ಅವ್ರಿಗೆಲ್ಲ ರೀಸರ್ವ್ ಹಾಕಕ್ಕಾಗುತ್ತಾ ಅಂತ ನಾನು ಕೇಳೋ ಪ್ರಶ್ನೆ. ಇದು ಇಲ್ಲಿನ ಕಾರ್ಪೊರೇಟರ್ ಅವರ ಪ್ರಶ್ನೆ ಅಂದ್ರೆ ಅಧಿಕಾರಿಗಳು ಒಂದು ರೀತಿ ಅನ್ಯಾಯ ಮಾಡ್ತಾ ಇದಾರೆ, ದ್ವಿಮುಖ ಧೋರಣೆಯನ್ನು ಮಾಡ್ತಾ ಇದಾರೆ, ಉಳ್ಳವರಿಗೊಂದು ಬಡವರಿಗೊಂದು ನ್ಯಾಯವನ್ನು ಮಾಡ್ತಾ ಇದಾರೆ, ಒಂದು ಕಡೆ ರಾಜಕಾರಣಿಗಳು ಈ ಯೋಜನೆಗಳನ್ನು ಅನುಷ್ಠಾನ ಮಾಡುವಂತಹ ಸರ್ಕಾರ ಆಗಲಿ ಅಥವಾ ಬೆಂಗಳೂರು ಉಸ್ತುವಾರಿ ಆಗಲಿ, ರಾಜಕಾರಣಿಗಳು ಕೂಡ ಪಕ್ಷ ರಾಜಕಾರಣವನ್ನು ಮಾಡ್ತಿದ್ದಾರೆ ಅನ್ನುವಂಥದ್ದು ಆರೋಪ. ಹೀಗಾದ್ರೆ ಪ್ರಭುತ್ವ ಪ್ರಜಾಪ್ರಭುತ್ವ ಎಲ್ಲಿ ಉಳಿತಾ ಇದೆ ಸರ್? ತಮಗೆ ಅನ್ಸುತ್ತಾ ಪಕ್ಷ ರಾಜಕಾರಣ ನಡೀತಾ ಇದೆ ಅಂತ? ಇಲ್ಲಿ ಯಾವುದೇ ಸಂದೇಹ ಸರ್, ನೀವು ಬೆಂಗಳೂರಲ್ಲಿ ಏನು ಜನ ಹೆಸರು ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರಿಗೂ ಕೇಳಿದ್ರು ಗೊತ್ತಾಗುತ್ತೆ. ಇದು ಕೆನಡಿ ಮುಂದೆ ಇದ್ದಂಗೆ, ಇದು ಕ್ಲೀನ್ ಆಗಿ ಅವರು ಬಿಜೆಪಿ ವಾರ್ಡ್ ಸೆಲ್ ಅಲ್ಲಿ ಇದ್ದಾರೆ, ಬಿಜೆಪಿ ಎಂ ಎಲ್ ಎ ಸೆಲ್ ಅಲ್ಲಿ ಇದ್ದಾರೆ. ನೀಟಾಗಿ ಅದನ್ನೇ ಫಸ್ಟ್ ಸರ್ವೆ ಮಾಡ್ಬೇಕಂದ್ರೆ ಬೆಂಗಳೂರಲ್ಲಿ ರಾಜಕಾಲುವೆಗಳು ಬೇರೆ, ಈ 4 ಕ್ಷೇತ್ರಗಳೇನ ಇರೋದು ಈ 3 ಕ್ಷೇತ್ರದಲ್ಲಿ. ನಾವು ಕಂಡಂಗೆ ಮೇಯರ್ ಹತ್ರ ಆ ಐಡಿಯಲ್ಲಿ ಇವರು ಬಂದಾಗ ಅವರೆಲ್ಲ ಬಂದು ಅಲ್ಲಿ ಕೆರೆನೇ ಇಲ್ಲ, ಚೀಫ್ ಇಂಜಿನಿಯರ್ ಫೋನ್ ಮಾಡಿ ಹೇಳ್ತಾ ಇದ್ದಾರೆ ಏನ್ರಿ ಅಲ್ಲಿ ಕೆರೆನೇ ಇಲ್ಲ, ರಾಜಕಾಲುವೆ ಎಲ್ಲಿ ಬರ್ತೈತಿ ಅಂತ ಹೇಳ್ತಾ ಇದ್ದಾರೆ ಅವರು. ಅದೇ ತರ ಇಲ್ಲಿ ಕೇಳ್ಬೋದಲ್ಲ, ಇಲ್ಲಿ ಯಾಕೆ ನಿಲ್ಸಿರಿ, ಅಲ್ಲಿ ರಸ್ತೆಯಲ್ಲಿ ಮಾಡ್ರಿ ಅಂತ ಬಂದು ನಿಂತ್ಕೊಂಡು ಮಾಡಿಸ್ಬೋದಾಗಿತ್ತಲ್ಲ ಇವರು. ಇಲ್ಲಿ ಏನಂದ್ರೆ ಬಿಜೆಪಿನೇ ಟಾರ್ಗೆಟ್ ಮಾಡಿ ಹೊಡಿತಾ ಇದ್ದಾರೆ ಅಂದ್ರೆ ಯಾವುದೇ ಸಂದೇಹ ಇಲ್ಲ ಸರ್, ಬಿಜೆಪಿ ಅವರಿಗೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಅದನ್ನೇ ಪಕ್ಷ ಅಷ್ಟೇ ಹೊಡೆಯುತ್ತಾ ಇದೆ ಸರ್. ಈ ತರ ಯಾವುದೇ ಸರ್ಕಾರ ಇದುವರೆಗೂ ಮಾಡಿಲ್ಲ, ಮುಂದೆನೂ ಯಾವ ಸರ್ಕಾರನೂ ಮಾಡಲ್ಲ, ಇದರ ಮುಂದೆ ಮಾಡಬಾರದು ಇವರು. ಇದೇ ಸಿದ್ದರಾಮಯ್ಯ ಅವರು ಅನೇಕ ತಪ್ಪುಗಳಿದ್ದಾವೆ ಇದರಲ್ಲಿ, ನಾನು ಹೇಳ್ತೀನಿ ನಮ್ಮ ಗೌರ್ಮೆಂಟ್ ಇದೆ ತಪ್ಪಿದ್ದಾರೆ. ಸಿದ್ದರಾಮಯ್ಯ ತಪ್ಪುಗಳಿರಲಿ, ಮುರಳಿ ಅವರೇ, ನನಗೆ ಬಹಳ ಪ್ರಮುಖವಾಗಿ ಒಂದ್ ಮಾತು, ಒಂದ್ ಕಡೆ ಹೊಡಿತೀವಿ ಅಂತಾರೆ, ಒಂದ್ ಕಡೆ ನಿಲ್ಲಿಸ್ತಾರೆ, ಮತ್ತೊಂದ್ ಕಡೆ ಸರ್ವೆ ಮಾಡ್ತಿದೀವಿ ಅಂತಾರೆ, ರೀಸರ್ವೆ ಹಾಕ್ತಾರೆ. ಒಡೆದಿರೋ ಏರಿಯಾಗಳಿಗೆ ಯಾವುದೇ ರೀಸರ್ವೆ ಬರಲ್ಲ, ಒಡಿಬೇಕಾಗಿರ್ತಕ್ಕಂಥ ಏರಿಯಾಗಳಿಗೆ ರೀಸರ್ವೆ ಅನ್ನೋದು. ರಾಜರಾಜೇಶ್ವರ ನಗರದಲ್ಲಿ ನಾವು ನೋಡಬಹುದು, ದರ್ಶನ್ ಮನೆ ಆಗಿರಲಿ ಅಥವಾ ಎಸ್ ಎಸ್ ಶಾಮನು ಶಿವಶಂಕರಪ್ಪನವರ ಎಸ್ ಎಸ್ ಆಸ್ಪತ್ರೆ ಆಗಿರಲಿ, ಅವೆಲ್ಲವೂ ಕೂಡ ರೀಸರ್ವೆ. ಈಗ ಬಿಬಿಎಂಪಿಗೂ ಕೂಡ ಈಗಾಗಲೇ ಅದು ಒತ್ತುವರಿ ಆಗಿರ್ತಕ್ಕಂಥದ್ದು ಅನ್ನೋಂಥ ವರದಿ ಕೊಡಲಾಗಿದೆ. ವರದಿ ಕೊಟ್ಟರು ರೀಸರ್ವೆ ಮಾತು ಹೇಳ್ತಾರೆ, ಇದೇನ್ ಏನ್ ಅನ್ಸುತ್ತೆ ಸರ್? ಇವಾಗ ನೀವು ರೀಸರ್ವೆ ಹೋಗಿರೋದೆಲ್ಲ ನೀವು ಕ್ಲೀನ್ ಆಗಿ ನೋಡ್ಕೊಳ್ಳಿ, ಎಲ್ಲಿ ಕಾಂಗ್ರೆಸ್ ಲೀಡರ್ಸ್ ಇದಾರೋ ಅಲ್ಲೇ ರೀಸರ್ವೆಗೆ ಹೋಗ್ತಾ ಇರೋದು. ನೀವೆಲ್ಲ ನೀಟಾಗಿ ನೋಡ್ಕೊಂಬನ್ನಿ, ಬೆಂಗಳೂರಲ್ಲಿ ಎಲ್ಲಾ ಕಡೆ ಕಾಂಗ್ರೆಸ್ ಲೀಡರ್ಸ್ ಎಲ್ಲಿ ಬಿಲ್ಡಿಂಗ್ ಇದಾವೋ ಎಲ್ಲೆಲ್ಲಿ ಇದಾವೋ ಅಲ್ಲೆಲ್ಲ ರೀಸರ್ವೆ. ಇಲ್ಲೆಲ್ಲ ರೀಸರ್ವೆ ಏನೂ ಇಲ್ಲ, ಎಲ್ಲ ಮಾಡಿದ್ರು ಬಂದ್ರು ಏಕಾಏಕಿ ಬಂದ್ರು ಹೊಡೆದ್ಬಿಟ್ಟೋದ್ರು. ನೀವು ಅದೇ ಅದು ಪಕ್ಕ ನೀವೆಲ್ಲ ಕಾಂಗ್ರೆಸ್ ನೋಡಿ, ಇವಾಗ ನೀವು ಯಾವುದೋ ಒಂದು ಕಾಲೇಜ್ ಆಗಿರ್ಬೋದು, ನೀವೆಲ್ಲ ಕಾಲೇಜ್ ಆಗೋದೊಂದು ಆಗಿರ್ಬೋದು, ಹಾಸ್ಪಿಟಲ್ ಆಗಿರ್ಬೋದು, ದರ್ಶನ್ ಅವ್ರ ಮನೆ ಆಗಿರ್ಬೋದು, ಪ್ರತಿಯೊಂದು ಬರ್ತೀನಿ. ನಾವು ಒಂದು ಬೇಕನ್ನ ತಗೋಬೇಕಾಗಿದೆ. ಇಲ್ಲಿ ಅಧಿಕಾರಿಗಳು, ಬಿಬಿಎಂಪಿ ಅಧಿಕಾರಿಗಳು ಮತ್ತು ಸರ್ಕಾರದ ತೊಂದರೆ ಮತ್ತು ದ್ವಿಮುಖ ನೀತಿ ಅನ್ನೋದು ಗೊತ್ತಾಗ್ತಾ ಇದೆ ಐಶ್ವರ್ಯ. ಓಕೆ, ಧನ್ಯವಾದ ಹಬೀಬ್. ಮತ್ತೆ ನಾನು ನಿಮ್ಮನ್ನ ಸಂಪರ್ಕಿಸ್ತೇನೆ. ಹಾಗೆ ಅಲ್ಲಿರುವಂತಹ ಶ್ಯಾಮಲಾ ಕೂಡ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ವಾಸ್ತವ ಸ್ಥಿತಿ ಎರಡೂ ಕಡೆ ಯಾವ ರೀತಿ ಇದೆ ಅನ್ನೋದನ್ನ ತಿಳ್ಕೊಳ್ಳೋಣ ಬ್ರೇಕ್ ಆದ್ಮೇಲೆ.